ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದು ನಾನು ಈ ಹಿಂದೆ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿರುವಂತಹ ಬಹುಮುಖ್ಯ ಬಹುಮುಖ್ಯ ಪ್ರಶ್ನೆಗಳನ್ನು ನಿಮ್ಮ ಮುಂದೆ ತಂದಿದ್ದೇನೆ ಅಂಡ್ರೆಡ್ ಟಾಪ್ ಅಂಡ್ರೆಡ್ ಪ್ರಶ್ನೆಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇನೆ ಹಾಗಾಗಿ ಮೊದಲೇ ಪ್ರಶ್ನೆ ಈಗಿದೆ ಸಂಚೆಯಲ್ಲಿರುವ ಸ್ತೂಪ ನಿರ್ಮಿಸಿದವರು ಯಾರು ಸಂಚಿ ಸ್ತೂಪವನ್ನು ನಿರ್ಮಿಸಿದಂತಹ ವ್ಯಕ್ತಿ ಯಾರು ಹರ್ಷವರ್ಧನ ಅಶೋಕ ಶಿವಾಜಿ ಮಹಾವೀರ ಈ ಕೆಳಗಿನಲ್ಲಿ ಯಾರು ಸಾಂಚಿಯಲ್ಲಿರತಕ್ಕಂಥ ಸ್ತೂಪವನ್ನು ನಿರ್ಮಿಸಿದರು ಸಾಂಚಿ ಸ್ತೂಪವನ್ನು ನಿರ್ಮಿಸಿದಂತಹ ಪ್ರಮುಖ ವ್ಯಕ್ತಿ ಅಶೋಕ ಭೂಮಿಯ ಅಂದಾಜು ಡ್ಯಾಶ್ ನೀರಿನಿಂದ ಆವೃತವಾಗಿದೆ ಭೂಮಿಯು ಎಷ್ಟು ಪರ್ಸೆಂಟ್ನಷ್ಟು ನೀರಿನಿಂದ ಆವೃತವಾಗಿದೆ ಶೇಕಡ ಐವತ್ತರಷ್ಟು ಶೇಕಡ ಅರುವತ್ತರಷ್ಟು ಶೇಕಡಾ ಎಪ್ಪತ್ತರಷ್ಟು ಶೇಕಡಾ ಎಂಬತ್ತರಷ್ಟು ಭೂಮಿಯು ಶೇಕಡ ಎಪ್ಪತ್ತರಷ್ಟು ಭಾಗ ನೀರಿನಿಂದ ಆವೃ ಆವೃತವಾಗಿದ್ದು ಕೇವಲ ತರ್ಟಿ ಪರ್ಸೆಂಟ್ ಮಾತ್ರ ಭೂಮಿಯನ್ನು ಒಳಗೊಂಡಿದೆ ಹಾಗಾದರೆ ಈ ಮ್ಯಾಕ್ ಮೋಹನ್ ಗಡಿ ನೋಡ್ತೀವಿ ಈ ಮ್ಯಾಕ್ ಮೋಹನ್ ಗಡಿರೇಖೆ ಯಾವ ಯಾವ ದೇಶಕ್ಕೆ ಸಂಬಂಧಿಸಿದೆ ಭಾರತ ಮತ್ತು ಚೀನಾ ಭಾರತ ಮತ್ತು ಚೀನಾ ಭಾರತ ಮತ್ತು ನೇಪಾಳ ಭಾರತ ಮತ್ತು ಚೀನಾ ಭಾರತ ಮತ್ತು ನೇಪಾಳ ಭಾರತ ಮತ್ತು ಪಾಕಿಸ್ತಾನ ಭಾರತ ಮತ್ತು ಬರ್ಮಾ ಮ್ಯಾಕ್ ಮೋಹನ್ ಗಡಿ ರೇಖೆ ಸಂಬಂಧಿಸಿರುವುದು ಭಾರತ ಮತ್ತು ಚೀನಾಕ್ಕೆ ಭಾರತ ಮತ್ತು ಪಾಕಿಸ್ತಾನಕ್ಕೆ ಸಂಬಂಧಪಟ್ಟದ್ದು ರ್ಯಾಡ್ಕ್ಲಿಫ್ ರೇಖೆ ಹಾಗಾದರೆ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ದೇಶಗಳಿಗೆ ಸಂಬಂಧಪಟ್ಟಂತಹ ಗಡಿ ರೇಖೆ ಯಾವುದು ಎಂದು ನನ್ನ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡ್ತಾ ಹೋಗಿ ಹಾಗಾದರೆ ಮುಂದೆ ಹೋಗೋಣ ಈ ಕೆಳಗಿನಗಳಲ್ಲಿ ಯಾವುದು ಮಂಜುಗಡ್ಡೆಯ ಕಾಂಡ ನಮಗೆಲ್ಲ ಗೊತ್ತು ಈ ಕೆಳಗಿನಲ್ಲಿ ಯಾವುದು ಮಂಜುಗಡ್ಡೆಯ ಕಾಂಡ ಗ್ರೀನ್ಲ್ಯಾಂಡ್ ಅಂಟಾರ್ಟಿಕಾ ಆಸ್ಟ್ರೇಲಿಯಾ ನ್ಯೂಜಿಲ್ಯಾಂಡ್ ಗ್ರೀನ್ಲ್ಯಾಂಡ್ ಅಂಟಾರ್ಟಿಕಾ ಆಸ್ಟ್ರೇಲಿಯಾ ನ್ಯೂಜಿಲ್ಯಾಂಡ್ ಅಂಟಾರ್ಟಿಕಾ ಎನ್ನುವುದನ್ನು ನಾವು ಮಂಜುಗಡ್ಡೆಯ ಕಾಂಡ ಎಂದು ಕರೆಯುತ್ತೇವೆ ಅಂಟಾರ್ಟಿಕಾ ಕಾಂಡವನ್ನು ಮಂಜುಗಡ್ಡೆಯ ಕಾಂಡ ಎಂದು ಕರೆಯುತ್ತೇವೆ ಹಾಗಾದರೆ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯ ಅವಶೇಷಗಳು ಎಲ್ಲಿ ದೊರೆತಿವೆ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಲ್ಲಿ ಅವಶೇಷಗಳು ಎಲ್ಲಿ ದೊರೆಯುತ್ತಿವೆ ಚಿತ್ತೂರು ಅಮರಾವತಿ ಹಂಪೆ ಹಳೇಬೀಡು ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯ ಅವಶೇಷಗಳು ಹಂಪೆಯಲ್ಲಿ ದೊರೆತಿವೆ ಅಂದರೆ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಹಂಪೆ ಇದು ಬ ಪ್ರಸ್ತುತ ಬಳ್ಳಾರಿ ಜಿಲ್ಲೆಯಲ್ಲಿದೆ ಹಾಗಾದರೆ ಈ ಹಿಂದೆ ಒಂದು ಪ್ರಶ್ನೆಯನ್ನು ಕೇಳಿದರು ಹಂಪೆ ಯಾವ ನದಿಯೇ ದಡದಲ್ಲಿದೆ ಹಂಪೆ ಯಾವ ನದಿಯ ದಡದಲ್ಲಿದೆ ಇದನ್ನು ನನ್ನ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಕ್ವೆಶನ್ ನಂಬರ್ ಹಾಕಿ ನೆಕ್ಸ್ಟ್ ಈ ಕೆಳಗಿನಗಳಲ್ಲಿ ಯಾವುದು ಅತಿ ದೊಡ್ಡದಾದ ಬಂದರು ವಿಶಾಖಪಟ್ಟಣ ಮುಂಬೈ ಟಿಟುಕೋರಿಯನ್ ಕಾಂಡ್ಲಾ ಈ ಕೆಳಗಿನಲ್ಲಿ ಯಾವುದು ಅತಿ ದೊಡ್ಡ ಬಂದರು ಬಂದರು ಮುಂಬೈ ಮಹಾರಾಷ್ಟ್ರದ ಮುಂಬೈ ಭಾರತದದ ಅತಿದೊಡ್ಡ ಬಂದರು ಹಾಗಾದರೆ ಕರ್ನಾಟಕದ ಅತಿದೊಡ್ಡ ಬಂದರು ಯಾವುದು ಎನ್ನುವುದನ್ನು ನೀವು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾಂಗಲ್ ಯೋಜನೆ ಸೀಮಿತವಾಗಿರುವುದು ಯಾವ ನದಿಗೆ ನಾಂಗಲ್ ಕೋಸಿ ಜೇಲಂ ಬಿಯಾಸ್ ನದಿ ನಾನು ಈ ಹಿಂದೆ ನದಿಗಳ ಬಗ್ಗೆ ಸಂಪೂರ್ಣವಾಗಿ ವಿಶ್ಲೇಷಣೆ ಮಾಡಿರತಕ್ಕಂಥ ವಿಡಿಯೋದಲ್ಲಿ ಈ ಬಾಕ್ರಾ ನಾಂಗಲ್ ಯೋಜನೆ ಕಂಪ್ಲೀಟ್ ಡೀಟೇಲ್ನ ನನ್ನ ನದಿಗಳ ಬಗ್ಗೆ ಅಧ್ಯಯನ ಮಾಡಿರ್ತಕ್ಕಂಥ ಒಂದು ವಿಡಿಯೋದಲ್ಲಿ ಹರಿಬಿಟ್ಟಿದ್ದೆ ಹಾಗಾದರೆ ಈ ಬಾಕ್ರಾ ನಾಂಗಲ್ ಯೋಜನೆ ಯಾವ ನದಿಗೆ ಸಂಬಂಧಿಸಿದೆ ಬಾಕ್ರಾ ನಾಂಗಲ್ ಸಟ್ಲೇಜ್ ನದಿ ಹಿಮಾಚಲ ಪ್ರದೇಶದಲ್ಲಿ ಇರತಕ್ಕಂತಹ ಈ ಯೋಜನೆ ಹಾಗಾದರೆ ಭಾರತದ ಚಲನಚಿತ್ರ ಹಾಗೂ ದೂರದರ್ಶನದ ಸಂಸ್ಥೆ ಇರುವುದು ಎಲ್ಲಿ ಭಾರತದ ಚಲನಚಿತ್ರ ಹಾಗೂ ದೂರದರ್ಶನ ಸಂಸ್ಥೆ ಇರುವುದು ಎಲ್ಲಿ ಪೂಣಾ ಕೋಟೆ ಪಿಂಪ್ರಿ ಪೆರಂಬೂರು ಭಾರತದ ಚಲನಚಿತ್ರ ಹಾಗೂ ದೂರದರ್ಶನ ಸಂಸ್ಥೆ ಇರುವುದು ಪೂಣಾದಲ್ಲಿ ಮಹಾರಾಷ್ಟ್ರದ ಪೂಣಾದಲ್ಲಿ ಕಾಣ್ತವೆ ಹಾಗಾದರೆ ನೆಕ್ಸ್ಟ್ ಪ್ರಶ್ನೆ ನೋಡಿ ತಿರುಚಿನಾಪಳ್ಳಿ ಇರುವುದು ಈ ನದಿಯ ದಡದಲ್ಲಿ ತಿರುಚಿನಾಪಳ್ಳಿ ಕಾವೇರಿ ತಪತಿ ಕೃಷ್ಣ ಗಂಗಾ ತಿರುಚಿನಾಪಳ್ಳಿ ಪಳ್ಳಿ ಇರುವುದು ಕಾವೇರಿ ನದಿಯ ದಡದ ಮೇಲೆ ಈ ತಿರುಚಿನಾಪಳ್ಳಿಯನ್ನು ಕಾಣುತ್ತೇವೆ ಕಾವೇರಿ ನದಿ ಯಾವ್ಯಾವ ದೇಶಗಳ ನಡುವೆ ಆದು ಅಂದರೆ ಕರ್ನಾಟಕ ತಮಿಳುನಾಡು ಕೇರಳ ಮತ್ತು ಪಾಂಡಿಚೇರಿ ಈ ತಮಿಳುನಾಡಿನಲ್ಲಿ ಬರತಕ್ಕಂಥ ಈ ತಿರುಚಿನ ಇಲ್ಲಿ ಕಾವೇರಿ ನದಿಯ ದಡದಲ್ಲಿದೆ ನಾವು ರೈಲ್ವೆ ಇಲಾಖೆಗೆ ಅಗತ್ಯವಿರುವಂತಹ ಗಾಲಿ ಮತ್ತು ಅಚ್ಚುಗಳು ರೈಲ್ವೆ ಇಲಾಖೆಗೆ ಸಂಬಂಧಪಟ್ಟಂತಹ ಗಾಲಿ ಮತ್ತು ಅಚ್ಚುಗಳನ್ನು ನಿರ್ಮಿಸಿ ಅಚ್ಚು ಮತ್ತು ಗಾಳಿಯನ್ನು ನಿರ್ಮಿಸುವಂತಹ ಪ್ಲೇಸ್ ಎಲ್ಲಿದೆ ಅದು ಬೆಂಗಳೂರು ಮದ್ರಾಸ್ ಬೆಂಗಳೂರು ಮದ್ರಾಸ್ ವಾರಣಾಸಿ ಮೈಸೂರು ಬೆಂಗಳೂರು ಮದ್ರಾಸ್ ವಾರಣಾಸಿ ಮೈಸೂರು ನಾವು ರೈಲು ಇಲಾಖೆ ಅಗತ್ಯ ಇರುವಂತಹ ಗಾಳಿ ಮತ್ತು ಅಚ್ಚುಗಳನ್ನು ಬೆಂಗಳೂರು ಅದರಲ್ಲೂ ಬೆಂಗಳೂರಿನ ಎಲ್ಲ ಅಂಕದಲ್ಲಿ ನಾವು ಕಾಣುತ್ತೇವೆ ಜೋಗ ಜಲಪಾತ ಇರುವ ನದಿ ಯಾವುದು ಅಂದರೆ ಯಾವ ನದಿಯಿಂದ ಜೋಗ ಜಲಪಾತವು ಕ್ರಿಯೇಟ್ ಆಗುತ್ತದೆ ಗೋದಾವರಿ ಗಂಗಾ ಶರಾವತಿ ಕೃಷ್ಣ ಜೋಗ್ ಫಾಲ್ಸ್ ಶರಾವತಿ ನದಿ ಶರಾವತಿ ನದಿ ಈ ಜೋಗ್ ಫಾಲ್ಸನ್ನು ಕ್ರಿಯೇಟ್ ಮಾಡುತ್ತದೆ ಇದು ಶಿವಮೊಗ್ಗ ಜಿಲ್ಲೆಯಲ್ಲಿ ನಾವು ಕಾಣುತ್ತೇವೆ ಕಾರ್ಮಾರ್ಕ್ನ ದೇಶ ಯಾವುದು ಕಾರ್ಮಾರ್ಕ್ನ ದೇಶ ಯಾವುದು ಇಟಲಿ ಯುಗೋಸ್ಲಾಬಿಯಾ ರಷ್ಯಾ ಜರ್ಮನಿ ಕಾರ್ಮಾರ್ಕ್ನ ದೇಶ ಜರ್ಮನಿ ಎರಡು ಸಾವಿರದ ಹದಿನಾಲ್ಕು ಪಿ ಎಸ್ ಐ ಸಿವಿಲ್ ಒಳಗಡೆ ಕಾರ್ಮಾರ್ಕ್ ಬರೆದಂತಹ ಪುಸ್ತಕ ಯಾವುದು ಎನ್ನುವಂಥ ಒಂದು ಪ್ರಶ್ನೆ ಕೇಳಿದ್ದ ಅದಕ್ಕೆ ದಾಸ್ ಕ್ಯಾಪಿಟಲ್ ಎನ್ನುವಂಥದ್ದು ಉತ್ತರವಾಗಿತ್ತು ದಾಸ್ ಕ್ಯಾಪಿಟಲ್ ಹಾಗಾದರೆ ಕಾರ್ಮಾಲ್ಕ್ ಬರೆದಂತಹ ಇನ್ನಿತರ ಪುಸ್ತಕಗಳನ್ನು ನನ್ನ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಎಕ್ಸೆಪ್ಟ್ ದಾಸ್ ಕ್ಯಾಪಿಟಲ್ ನೆಕ್ಸ್ಟ್ ಎರಡನೇ ಮಹಾಯುದ್ಧ ನಡೆದದ್ದು ಯಾವಾಗ ಸಾವಿರದ ಒಂಬೈನೂರ ಮೂವತ್ತು ಸಾವಿರದ ಒಂಬೈನೂರ ಮೂವತ್ತೈದು ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ಸಾವಿರದ ಒಂಬೈನೂರ ನಲವತ್ತು ಎರಡನೇ ಮಹಾಯುದ್ಧ ನಡೆದಂತಹ ವರ್ಷ ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಂದು ಎರಡನೇ ಮಹಾಯುದ್ಧವನ್ನು ನಡೆದಂತಹ ಸಮಯ ನೆಪೋಲಿಯನ್ ಬೋನಾಪಾರ್ಟಿಯ ಸ್ಥಳ ಯಾವುದು ನೆಪೋಲಿಯನ್ ಬೋನಪಾರ್ಟಿಯ ಸ್ಥಳ ಯಾವುದು ಫ್ರಾನ್ಸ್ ಆಸ್ಟ್ರಿಯಾ ಜರ್ಮನಿ ಇಂಗ್ಲೆಂಡ್ ನೆಪೋಲಿಯನ್ ಬೋನಾಪಾರ್ಟಿಯ ಸ್ಥಳ ಫ್ರಾನ್ಸ್ ಬುದ್ಧ ಜನಿಸಿದ್ದು ಎಲ್ಲಿ ಲುಂಬಿಣಿ ಕಪಿಲಾವಸ್ತು ವೈಶಾಲಿ ಕೋಸಲ ಬುದ್ಧ ಜನಿಸಿದ್ದು ಲುಂಬಿಣಿಯಲ್ಲಿ ಬುದ್ಧನ ಜನನವಾಗುತ್ತದೆ ಗುಪ್ತ ಪರಂಪರೆಯ ಸ್ಥಾಪಕರು ಯಾರು ಗುಪ್ತ ಪರಂಪರೆಯ ಸ್ಥಾಪಕರು ಯಾರು ಒಂದನೇ ಚಂದ್ರಗುಪ್ತ ಎರಡನೇ ಚಂದ್ರಗುಪ್ತ ಸಮುದ್ರಗುಪ್ತ ಕುಮಾರಗುಪ್ತ ಗುಪ್ತ ಪರಂಪರೆಯ ಸ್ಥಾಪಕ ಒಂದನೇ ಚಂದ್ರಗುಪ್ತ ಹಾಗೂ ಗುಪ್ತರಲ್ಲೇ ಅತ್ಯಂತ ಪ್ರಮುಖವಾದದವರೆಂದರೆ ಆತ ಸಮುದ್ರಗುಪ್ತ ಮೌರ್ಯರ ನಂತರ ಈ ಗುಪ್ತರ ಆಳ್ವಿಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಹಾಗಾದರೆ ಯಾವ ರಾಜನು ಮೊಘಲ್ ಸಾಮ್ರಾಜ್ಯದ ಸ್ಥಾಪಕ ಮೊಘಲ್ ಸಾಮ್ರಾಜ್ಯದ ಸ್ಥಾಪಕ ಯಾರು ಅಕ್ಬರ್ ಹುಮಯೂನ್ ಬಾಬರ್ ಅಲ್ಲಾವುದ್ದೀನ್ ಖಿಲ್ಜಿ ಮೊಘಲ್ ಸಂಸ್ಥೆಯ ಸ್ಥಾಪಕ ಬಾಬರ್ ಸಾವಿರದ ಐನೂರ ಇಪ್ಪತ್ತಾರರಲ್ಲಿ ಲೂದಿ ಸಂತತಿಯ ಕೊನೆಯ ದೊರೆಯಾದ ಇಬ್ರಾಹಿಂ ಲೂದಿ ಈ ಇಬ್ರಾಹಿಂ ಲೂದಿಯನ್ನು ಬಾಬರ್ ಒಂದನೇ ಪಾಣಿಪತ್ ಕದನದಲ್ಲಿ ಒಂದನೇ ಪಾಣಿಪತ್ ಕದನದಲ್ಲಿ ಬಾಬರ್ ಮತ್ತು ಇಬ್ರಾಹಿಂ ಲೂದಿ ನಡುವೆ ಹೋರಾಟ ನಡೆದು ಇಬ್ರಾಹಿಂ ಲೂದಿಯನ್ನು ಹಾಕಿ ಬಾಬರ್ ತನ್ನ ಮೊಘಲ್ ಸಾಮ್ರಾಜ್ಯವನ್ನು ಕಟ್ಟುತ್ತಾನೆ ಯಾವುದರಿಂದ ರಾಜ ತೋದರ್ಮಲ್ ಹೆಸರು ಗುರುತಿಸಲ್ಪಡುತ್ತದೆ ಸಂಗೀತ ಸಾಹಿತ್ಯ ಕಾನೂನು ಭೂತೆರಿಗೆ ಸುಧಾರಣೆ ರಾಜ ತೋಡರಮಲ್ಲ ಭೂತೆರಿಗೆ ಸುಧಾರಣೆ ಅಕ್ಬರನ ಕಂದಾಯ ಮಂತ್ರಿಯಾಗಿರ್ತಕ್ಕಂಥ ಈ ರಾಜರ ತೋಡರಮಲ್ ಭೂ ತೆರಿಗೆ ಸುಧಾರಣೆಯನ್ನು ನೋಡಿಕೊಳ್ತಾ ಇರ್ತಾನೆ ಬೇಲೂರು ಹಳೆಬೀಡು ಇವು ಯಾರ ದೇವಾಲಯಗಳು ಚೋಳರು ವಯ್ಸಳರು ಕಾಕತೀಯರು ಪಲ್ಲವರು ಹೊಯ್ಸಳರಿಗೆ ಸಂಬಂಧಪಟ್ಟಂತಹ ದೇವಾಲಯಗಳು ಹಳೆಬೀಡು ಮತ್ತು ಬೇಲೂರು ಇವು ಹೊಯ್ಸಳರಿಗೆ ಸಂಬಂಧಪಟ್ಟಂತಹ ದೇವಾಲಯಗಳು ಹಾಗಾದರೆ ಮೋಸ್ಟ್ ಇಂಪಾರ್ಟೆಂಟ್ ಗಾಂಧೀಜಿಯವರು ಭಾರತ ಬಿಟ್ಟು ತೊಲಗಿ ಭಾರತ ಬಿಟ್ಟು ತೊಲಗಿ ಎಂದು ಹೇಳಿದಂತಹ ವರ್ಷ ಯಾವುದು ಸಾವಿರದ ಒಂಬೈನೂರ ನಲವತ್ತು ನಲವತ್ತೆರಡು ನಲವತ್ತೊಂದು ನಲವತ್ತ್ಮೂರು ಗಾಂಧೀಜಿಯವರು ಸಾವಿರದ ಒಂಬೈನೂರ ನಲವತ್ತೆರಡರಂದು ಭಾರತ ಬಿಟ್ಟು ತೊಲಗಿ ಎಂದು ಹೇಳಿದರು ಜಲಿಯಾನ್ ವಾಲಬಾಗ್ ದುರಂತ ನಡೆದಂತಹ ಸ್ಥಳ ಯಾವುದು ಆಗ್ರಾ ಮೀರತ್ ಅಮೃತ್ಸರ್ ಲಾಹೋರ್ ಜಲಿಯಾನ್ ವಾಲಬಾಗ್ ನಡೆದಂಥ ದುರಂತ ನಡೆದಂಥ ಘಟನೆ ಅಮೃತ್ಸರದಲ್ಲಿ ಏಪ್ರಿಲ್ ಏಪ್ರಿಲ್ ಹದಿಮೂರು ಹತ್ತೊಂಬತ್ತು ಹತ್ತೊಂಬತ್ತು ಸಾವಿರದ ಒಂಬೈನೂರ ಹತ್ತೊಂಬತ್ತರಂದು ಈ ಜಲಿಯಾನ್ ವಾಲಬಾಗ್ ದುರಂತ ನಡೆಯುತ್ತೆ ಹಾಗಾದರೆ ಈ ಜೆಲಿಯನ್ ವಾಲಬಾಗ್ ದುರಂತ ನಡೆಯಲು ಕಾರಣರಾದಂತಹ ಜನರಲ್ ಯಾರು ಎನ್ನುವುದನ್ನು ನನ್ನ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಜಲಿಯನ್ ವಾಲಬಾಗ್ ದುರಂತ ನಡೆಯಲು ಕಾರಣವಾದಂಥ ಜನರಲ್ ಯಾರು ಬಂಗಾಳದಲ್ಲಿ ಪರ್ಮನೆಂಟ್ ಸೆಟ್ಲ್ಮೆಂಟ್ ಶಾಶ್ವತ ಸಂಧಾನವನ್ನು ಆರಂಭಿಸಿದಂತಹ ವ್ಯಕ್ತಿ ಯಾರು ಲಾರ್ಡ್ ಬೆಂಟಿಂಗ್ ಲಾರ್ಡ್ ಕಾರ್ನ್ ವಾಲಿಸ್ ಲಾರ್ಡ್ ವೆಲ್ಲೆಸ್ಲಿ ಲಾರ್ಡ್ ಹೆಸ್ಟಿಂಗ್ ಬಂಗಾಳದಲ್ಲಿ ಶಾಶ್ವತ ಸಂಧಾನವನ್ನು ಆರಂಭಿಸಿದಂತಹ ವ್ಯಕ್ತಿ ಲಾರ್ಡ್ ಕಾರ್ನ್ ವಾಲಿಸ್ ಪೊಲೀಸ್ ಸುಧಾರಣೆಗಳನ್ನು ಜಾರಿಗೆ ತಂದವನು ಸಮೇತ ಲಾರ್ಡ್ ಕಾರ್ನ್ ವಾಲಿಸ್ ಸಾವಿರದ ಒಂಬೈನೂರ ಆರರಲ್ಲಿ ಸಾವಿರದ ಒಂಬೈನೂರ ಆರರಲ್ಲಿ ಸ್ವರಾಜ್ಯ ಪದವನ್ನು ಬಳಸಿದ ಮೊದಲ ಭಾರತೀಯ ಯಾರು ಕಲ್ಕತ್ತಾ ಕಾಂಗ್ರೆಸ್ ಸಮಾವೇಶದಲ್ಲಿ ಬಾಲಗಂಗಾಧರ ತಿಲಕ್ ರವರು ಬಳಸಿದ್ರು ಅಥವಾ ಅದೇ ಕಲ್ಕತ್ತಾ ಕಾಂಗ್ರೆಸ್ ಸಮಾವೇಶದಲ್ಲಿ ದಾದಾಬಾಯಿ ನವರೂಜಿ ಬಳಸಿದರೋ ಅಥವಾ ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಮುಂಬೈನಲ್ಲಿ ಗೋಪಾಲಕೃಷ್ಣ ಗೋಖಲೆ ಅವರು ಬಳಸಿದರು ಅಥವಾ ಮೊದಲ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸಮಾವೇಶದಲ್ಲಿ ಲಾಲಾ ಲಜಪತ್ ಅವರು ಬಳಸಿದರೋ ಕಲ್ಕತ್ತಾದ ಕಾಂಗ್ರೆಸ್ ಸಮಾವೇಶದಲ್ಲಿ ದಾದಾಬಾಯಿ ನವರೂಜಿಯವರು ಬಳಸಿದರು ಹಾಗಾದರೆ ಬಹುಮುಖ್ಯವಾದ ಪ್ರಶ್ನೆ ಪಂಜಾಬ್ನ ಹುಲಿ ಎಂದು ಪ್ರಖ್ಯಾತಾದಂತಹ ವ್ಯಕ್ತಿ ಅಥವಾ ಸ್ವಾತಂತ್ರ್ಯ ಹೋರಾಟಗಾರ ಯಾರು ಭಗತ್ ಸಿಂಗ್ ಲಾಲಾ ಲಜಪತ್ ರಾಯ್ ಚಂದ್ರಶೇಖರ್ ಅಜಾದ್ ಲಾಲಾ ಹರಿದಯಾಳ್ ಪಂಜಾಬಿನ ಹುಲಿ ಎಂದು ಹೆಸರಾದಂತಹ ಪ್ರಮುಖ ವ್ಯಕ್ತಿ ಲಾಲಾ ಲಜಪತ್ ರಾಯ್ ಲಾಲಾ ಲಜಪತ್ ರಾಯ್ ಆದರೆ ಕನಿಷ್ಕ ಕನಿಷ್ಕನ ರಾಜಧಾನಿ ಯಾವುದು ಬನರಾಸ್ ಅಲಹಾಬಾದ್ ಸಾರಾನಾಥ್ ಪುರುಷಾಪುರ ಕನಿಷ್ಕನ ರಾಜಧಾನಿ ಪುರುಷಾಪುರ ಐ ಎಲ್ ಒ ಇದರ ಪ್ರಧಾನ ಕಚೇರಿ ಎಲ್ಲಿದೆ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಐ ಎಲ್ ಒ ಇದರ ಕೇಂದ್ರ ಕಚೇರಿ ಎಲ್ಲಿದೆ ಜಿನೆವಾ ಹೆಗ್ ನ್ಯೂಯಾರ್ಕ್ ರೋಮ್ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಐ ಎಲ್ ಒ ಇದರ ಕೇಂದ್ರ ಕಚೇರಿ ಸ್ವಿಟ್ಜರ್ಲ್ಯಾಂಡ್ನ ಜಿನೇವದಲ್ಲಿ ನಾವು ಕಾಣುತ್ತೇವೆ ಹಾಗಾದರೆ ಇಂಟರ್ಪೋಲ್ ಮೋಸ್ಟ್ ಇಂಪಾರ್ಟೆಂಟ್ ಇಂಟರ್ಪೋಲ್ನ ಪ್ರಧಾನ ಕಚೇರಿ ಎಲ್ಲಿದೆ ಇಂಟರ್ಪೋಲ್ನ ಪ್ರಧಾನ ಕಚೇರಿ ಎಲ್ಲಿದೆ ರೋಮ್ ಲಿಯಾನ್ಸ್ ಪ್ಯಾರಿಸ್ ದೆಹಲಿ ಇಂಟರ್ಪೋಲ್ನ ಪ್ರಧಾನ ಕಚೇರಿ ಲಿಯಾನ್ಸ್ನಲ್ಲಿದೆ ಆದರೆ ಡ್ಯೂರಾಂಟ್ ಕಪ್ ಡ್ಯೂರ್ಯಾಂಟ್ ಕಪ್ ಈ ಕೆಳಗಿನ ಯಾವ ಆಟಕ್ಕೆ ಸಂಬಂಧಿಸಿದೆ ಡ್ಯೂರ್ಯಾಂಟ್ ಕಪ್ ಹಾಕಿ ಫುಟ್ಬಾಲ್ ಬ್ಯಾಟ್ಮಿಟನ್ ಗಾಲ್ಫ್ ಹಾಕಿ ಫುಟ್ಬಾಲ್ ಬ್ಯಾಟ್ಮಿಟನ್ ಗಾಲ್ಫ್ ಡ್ಯೂರ್ಯಾಂಟ್ ಕ್ಯಾಪ್ ಫುಟ್ಬಾಲ್ ಕ್ರೀಡೆಗೆ ಸಂಬಂಧಪಟ್ಟಂತಹ ಒಂದು ಕಪ್ ಅದು ಡ್ಯೂರ್ಯಾಂಟ್ ಕಪ್ ಅದು ಮಂತ್ರಿ ಬಿಷಪ್ ಅಂತ ಕರಿತೀವಿ ಈ ಪದವನ್ನು ಯಾವ ಆಟಕ್ಕೆ ಬಳಸ್ತೇವೆ ಗಾಲ್ಫ್ ಚೆಸ್ ಬ್ರಿಡ್ಜ್ ಬಿಲಿಯಾಡ್ಸ್ ಬಿಲಿಯಾಡ್ಸ್ ಯಾವುದಕ್ಕೆ ನಾವು ಬಳಸ್ತೇವೆ ಮಂತ್ರಿ ಅಥವಾ ಬಿಷಾಪ್ ಎನ್ನುವಂಥದ್ದು ನಾವು ಚೆಸ್ ಆಟದಲ್ಲಿ ನಾವು ಬಳಸ್ತೇವೆ ರಾಮನ್ ಮ್ಯಾಕ್ಸಸ್ಸೆ ಪ್ರಶಸ್ತಿ ಇರುವುದು ರಾಮನ್ ಮ್ಯಾಕ್ಸಸ್ಸೆ ಪ್ರಶಸ್ತಿ ಇರುವುದು ಯಾವ ದೇಶದ ಅಧ್ಯಕ್ಷರ ಹೆಸರಿನೊಂದಿಗೆ ರಾಮನ್ ಮ್ಯಾಕ್ಸಸ್ಸೆ ಪ್ರಶಸ್ತಿಯನ್ನು ಯಾವ ಅಧ್ಯಕ್ಷರ ಹೆಸರಿನೊಂದಿಗೆ ಕೊಡ್ತಾರೆ ಫಿಲಿಪೈನ್ಸ್ ಥೈಲ್ಯಾಂಡ್ ಇಂಡೋನೇಷ್ಯಾ ಶ್ರೀಲಂಕಾ ರಾಮನ್ ಮ್ಯಾಕ್ಸಸ್ಸೆ ಪ್ರಶಸ್ತಿಯನ್ನು ಫಿಲಿಪೀನ್ಸ್ನ ಅಧ್ಯಕ್ಷರ ಹೆಸರಿನೊಂದಿಗೆ ಕೊಡುತ್ತಾರೆ ಹಾಗಾದರೆ ಪ್ರಸ್ತುತ ಈಗ ಹೊಸದಾಗಿ ರಾಮನ್ ಮ್ಯಾಕ್ಸಸ್ಸೆ ಪ್ರಶಸ್ತಿ ಪಡೆದಂತಹ ಪ್ರಮುಖ ವ್ಯಕ್ತಿಗಳು ಯಾರು ಎಂದು ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಇಸ್ರೋ ಎಂದರೆ ಏನು ಇಂಟರ್ನ್ಯಾಷನಲ್ ಸೈಂಟಿಫಿಕ್ ರಿಸರ್ಚ್ ಇಂಟರ್ನ್ಯಾಷನಲ್ ಸೈಂಟಿಫಿಕ್ ರಿಸರ್ಚ್ ಆರ್ಗನೈಸೇಷನ್ ಇಂಟರ್ನ್ಯಾ ಇಂಡಿಯನ್ ಸಾಲ್ಟ್ ರಿಸರ್ಚ್ ಆರ್ಗನೈಸೇಷನ್ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಇಂಟರ್ನ್ಯಾಷನಲ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಸರಿಯಾದ ಉತ್ತರ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಅಸ್ರೋ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್ ಇಸ್ರೋದ ಕೇಂದ್ರ ಕಚೇರಿ ಬೆಂಗಳೂರಿನಲ್ಲಿದೆ ಹಾಗಾದರೆ ಪ್ರಮುಖವಾದ ಇನ್ನೊಂದು ಪ್ರಶ್ನೆ ಭಾರತೀಯ ಆರ್ಥಿಕ ವರ್ಷ ಪ್ರಾರಂಭವಾಗುವುದು ಎಂದು ಭಾರತೀಯ ಆರ್ಥಿಕ ವರ್ಷ ಜನವರಿ ಒಂದು ಏಪ್ರಿಲ್ ಒಂದು ಜುಲೈ ಒಂದು ಡಿಸೆಂಬರ್ ಒಂದು ಭಾರತೀಯ ಆರ್ಥಿಕ ವರ್ಷ ಪ್ರಾರಂಭವಾಗುವುದು ಏಪ್ರಿಲ್ ಒಂದರಂದು ಏಪ್ರಿಲ್ ಒಂದರಂದು ಭಾರತೀಯ ಆರ್ಥಿಕ ವರ್ಷ ಪ್ರಾರಂಭವಾಗುತ್ತದೆ ಭಾರತದ ಹತ್ತು ರು ನೋಟಿನಲ್ಲಿ ಯಾರ ಸಹಿ ಇರುತ್ತದೆ ಭಾರತದ ಹತ್ತು ರೂ ನೋಟಿನಲ್ಲಿ ಯಾರ ಸಹಿ ಇರುತ್ತದೆ ಹಣಕಾಸು ಮಂತ್ರಿ ಆರ್ ಬಿ ಐ ಗೌರ್ನರ್ ಕಾರ್ಯದರ್ಶಿ ಹಣಕಾಸು ಇಲಾಖೆ ಪ್ರಧಾನಮಂತ್ರಿ ನಾವು ಹತ್ತು ರೂ ನೋಟಿನಲ್ಲಿ ಆರ್ ಬಿ ಐ ಗೌರ್ನರ್ನ ಸಿಗ್ನೇಚರನ್ನು ಕಾಣ್ತೇವೆ ಹಾಗಾದರೆ ಪ್ರಸ್ತುತ ಆರ್ ಬಿ ಐನ ಗವರ್ನರ್ ಜನರಲ್ ಶಕ್ತಿಕಾಂತ್ ದಾಸ್ ಶ್ರೀಹರಿಕೋಟ ಪ್ರಖ್ಯಾತವಾಗಿರುವುದು ಯಾವುದಕ್ಕಾಗಿ ಉಪಗ್ರಹ ಉಡಾವಣಾ ಕೇಂದ್ರದಿಂದಾಗಿ ಉಷ್ಣಶಕ್ತಿ ಸ್ಥಾವರ ಏರ್ಬೇಸ್ ಜಲಶಕ್ತಿ ಸ್ಥಾವರ ಶ್ರೀಹರಿಕೋಟ ಉಪಗ್ರಹ ಉಡಾವಣಾ ಕೇಂದ್ರ ಇದು ಆಂಧ್ರ ಪ್ರದೇಶದಲ್ಲಿದೆ ಡ್ಯಾಶನ್ನು ಪಿಂಕ್ ಸಿಟಿ ಎನ್ನುವರು ಡ್ಯಾಶನ್ನು ಪಿಂಕ್ ಸಿಟಿ ಎನ್ನುವರು ಜೈಪುರ ಶಿಮ್ಲಾ ಜಾಮ್ನಗರ್ ಅಲಹಾಬಾದ್ ಜೈಪುರವನ್ನು ನಾವು ಪಿಂಕ್ ಸಿಟಿ ಎಂದು ಕರೆಯುತ್ತೇವೆ ಕಾಕ್ಪಿಟ್ ಆಫ್ ಯುರೋಪ್ ಕಾಕ್ಪಿಟ್ ಆಫ್ ಯುರೋಪ್ ಎಂದು ಯಾವ ಪ್ರದೇಶವನ್ನು ಕರೆಯುತ್ತಾರೆ ಕಾಕ್ಪಿಟ್ ಆಫ್ ಯುರೋಪ್ ಎಂದು ಯಾವ ಪ್ರದೇಶವನ್ನು ಕರೆಯುತ್ತಾರೆ ಜರ್ಮನಿ ಬೆಂಗಳೂರು ಬೆಲ್ಜಿಯಂ ಬೆಳಗಾವಿ ಕಾಕ್ಪಿಟ್ ಆಫ್ ಯುರೋಪ್ ಅಂದರೆ ಬೆಲ್ಜಿಯಂ ಪ್ರದೇಶವನ್ನು ಕಾಕ್ಪಿಟ್ ಆಫ್ ಯುರೋಪ್ ಎಂದು ಕರೆಯುತ್ತಾರೆ ಕಥಕ್ ಕಥಕ್ ನೃತ್ಯ ಪ್ರಕಾರದ ಪ್ರಮುಖ ಕೇಂದ್ರ ಯಾವುದು ಕಥಕ್ ದಕ್ಷಿಣ ಭಾರತ ಪೂರ್ವ ಭಾರತ ಉತ್ತರ ಭಾರತ ಪಶ್ಚಿಮ ಭಾರತ ಕಥಕ್ ಉತ್ತರ ಭಾರತಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ನೃತ್ಯ ಪ್ರಕಾರ ಈ ಕೆಳಗಿನ ಯಾವುದು ಅತಿ ಪ್ರಾಚೀನ ವೇದ ಅತಿ ಪ್ರಾಚೀನ ವೇದ ಯಾವುದು ಋಗ್ವೇದ ಅಥರ್ವಣ ವೇದ ಸಮವೇದ ಯಜುರ್ವೇದ ಋಗ್ವೇದವು ವೇದಗಳಲ್ಲೇ ಅತ್ಯಂತ ಪ್ರಾಚೀನ ವೇದ ಋಗ್ವೇದವು ವೇದಗಳಲ್ಲೇ ಅತ್ಯಂತ ಪ್ರಾಚೀನ ವೇದ ಗಾಯತ್ರಿ ಮಂತ್ರವು ನಾವು ಈ ಋಗ್ವೇದದಲ್ಲಿ ಕಾಣಬಹುದು ಭಾರತದ ಸಂವಿಧಾನದಲ್ಲಿ ರಾಷ್ಟ್ರಧ್ವಜವನ್ನು ಅಂಗೀಕರಿಸಿದ್ದು ಯಾವಾಗ ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತೇಳು ಜುಲೈ ಎರಡು ಸಾವಿರದ ಒಂಬೈನೂರ ನಲವತ್ತೇಳು ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತು ಜನವರಿ ಎರಡು ಸಾವಿರದ ಒಂಬೈನೂರ ಐವತ್ತು ಭಾರತ ಸಂವಿಧಾನದಲ್ಲಿ ನಾವು ರಾಷ್ಟ್ರಧ್ವಜವನ್ನು ಅಂಗೀಕರಿಸಿದ್ದು ಜುಲೈ ಎರಡು ಸಾವಿರದ ಒಂಬೈನೂರ ನಲವತ್ತೇಳು ಜುಲೈ ಎರಡು ಸಾವಿರದ ಒಂಬೈನೂರ ನಲವತ್ತೇಳರಂದು ನಾವು ಭಾರತೀಯ ಸಂವಿಧಾನದ ರಾಷ್ಟ್ರಧ್ವಜವನ್ನು ಅಂಗೀಕರಿಸ್ತೇವೆ ಶಕವರ್ಷದ ಕೊನೆಯ ತಿಂಗಳು ಯಾವುದು ಶಕವರ್ಷದ ಕೊನೆಯ ತಿಂಗಳು ಯಾವುದು ಪಾಲ್ಗುಣ ಚೈತ್ರ ಆಷಾಢ ಶ್ರಾವಣ ಶಕವರ್ಷದ ಕೊನೆಯ ತಿಂಗಳು ಪಾಲ್ಗುಣ ಹಾಗಾದರೆ ಶಕವರ್ಷದ ಮೊದಲ ತಿಂಗಳು ಯಾವುದು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಮೌಂಟ್ ಎವರೆಸ್ಟನ್ನು ಎರಡು ಬಾರಿ ಏರಿದ ಪ್ರಥಮ ಮಹಿಳೆ ಯಾರು ಮೌಂಟ್ ಎವರೆಸ್ಟನ್ನು ಎರಡು ಬಾರಿ ಹೇರಿದಂತಹ ಪ್ರಥಮ ಮಹಿಳೆ ಯಾರು ಸಂತೋಷ್ ಯಾದವ್ ದೀನಾ ವಾಕೇಲ್ ಅನ್ನ ಚಾಂಡಿ ಪಿ ಟಿ ಉಷಾ ಮೌಂಟ್ ಎವರೆಸ್ಟನ್ನು ಎರಡು ಬಾರಿ ಏರಿದಂತಹ ಮಹಿಳೆ ಸಂತೋಷ್ ಯಾದವ್ ಸಂತೋಷ್ ಯಾದವ್ ಎನ್ನುವಳು ಮೌಂಟ್ ಎವರೆಸ್ಟನ್ನು ಎರಡು ಬಾರಿ ಹೇಳಿ ಏರಿ ಸಾಹಸವನ್ನು ಮೆರೆದಿದ್ದಾಳೆ ಟೆಸ್ಟ್ ಕ್ರಿಕೆಟ್ನಲ್ಲಿ ಶತಕ ಗಳಿಸಿರುವ ಅತಿ ಕಿರಿಯ ಆಟಗಾರ ಯಾರು ಅನೀಫ್ ಮಹಮ್ಮದ್ ಮಹಮ್ಮದ್ ಅಜರುದ್ದೀನ್ ಗವಾಸ್ಕರ್ ತೆಂಡೂಲ್ಕರ್ ಟೆಸ್ಟ್ ಕ್ರಿಕೆಟ್ನಲ್ಲಿ ಶತಕ ಗಳಿಸಿದಂತಹ ಅತ್ಯಂತ ಕಿರಿಯ ವ್ಯಕ್ತಿ ಸಚಿನ್ ತೆಂಡೂಲ್ಕರ್ ಹಾಗಾದರೆ ಆರ್ನಿತಾಲಜಿ ಎನ್ನುವುದು ಯಾವುದಕ್ಕೆ ಸಂಬಂಧಿಸಿದೆ ಆರ್ನಿತಾಲಜಿ ಎನ್ನುವುದು ಯಾವುದಕ್ಕೆ ಸಂಬಂಧಿಸಿದೆ ಮೂಳೆಗೆ ಸಂಬಂಧಪಟ್ಟಂತಹ ಸ್ಟಡಿ ಬಗ್ಗೆ ಪಕ್ಷಿಗಳ ಬಗ್ಗೆ ವಾಸನೆಗೆ ಸಂಬಂಧಪಟ್ಟಿದ್ದು ಹಾಗೂ ಕ್ರಿಮಿಗಳಿಗೆ ಸಂಬಂಧಪಟ್ಟಿದ್ದು ಆರ್ನಿತಾಲಜಿ ಈಸ್ ದ ಸ್ಟಡಿ ಆಫ್ ಬರ್ಡ್ಸ್ ಪಕ್ಷಿಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ನಾವು ಆರ್ನಿತಾಲಜಿ ಅಂತ ನಾವು ಕರಿತೀವಿ ಆರ್ಥೋಪೆಡಿಕ್ಟ್ ಅಂತ ಕರಿತೀವಿ ಮೂಳೆಗಳ ಬಗ್ಗೆ ಅಧ್ಯಯನ ಮಾಡುವಂಥದ್ದು ಡೆಸಿಬಲ್ ಎಂಬ ಪ್ರಮಾಣವು ಸಂಬಂಧಿಸಿರುವುದು ಈ ಕೆಳಗಿನ ಯಾವುದಕ್ಕೆ ಡೆಸಿಬಲ್ ಶಬ್ದ ಬೆಳಕು ಉಷ್ಣ ವಿದ್ಯುತ್ ಡೆಸಿಬಲ್ ನಮಗೆ ಗೊತ್ತು ಡೆಸಿಬಲ್ ಅದು ಶಬ್ದಕ್ಕೆ ಸಂಬಂಧಪಟ್ಟಂಥದ್ದು ಮೆಟ್ರಾಲಜಿ ಅಂತ ಕರಿತೀವಿ ಈ ಮೆಟ್ರಾಲಜಿ ಈ ವಿಜ್ಞಾನ ಯಾವ ವಿಜ್ಞಾನಕ್ಕೆ ಸಂಬಂಧಪಟ್ಟಿದ್ದು ಹವಾಮಾನ ಮಿಟಿಯರ್ಸ್ ಲೋಹ ಭೂಕಂಪ ಹವಾಮಾನಕ್ಕೆ ಸಂಬಂಧಪಟ್ಟಂತಹ ಅಧ್ಯಯನಕ್ಕೆ ವಿಜ್ಞಾನಕ್ಕೆ ನಾವು ಮೆಟ್ರಾಲಜಿ ಅಂತ ಕರಿತೀವಿ ಹಾಗಾದರೆ ವಿಶ್ವ ಹವಾಮಾನ ದಿನ ಯಾವಾಗ ವಿಶ್ವ ಹವಾಮಾನ ದಿನ ಮಾರ್ಚ್ ಇಪ್ಪತ್ತ್ಮೂರು ಮಾರ್ಚ್ ಇಪ್ಪತ್ತ್ಮೂರು ವಿಶ್ವ ಹವಾಮಾನ ದಿನ ಹಾಗಾದರೆ ಈ ವರ್ಷ ಮಾರ್ಚ್ ಇಪ್ಪತ್ತ್ಮೂರು ವಿಶ್ವ ಹವಾಮಾನ ದಿನದ ಥೀಮ್ ಏನು ಎನ್ನುವುದನ್ನು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಹಾಗೂ ನೀವು ನೋಟ್ ಮಾಡ್ಕೊಳ್ಳಿ ಜಲಾಂತರ್ಗಾಮಿ ಜಲಾಂತರ್ಗಾಮಿ ಅಡಗಿನ ಮೂಲಕ ಜಲಾಂತರ್ಗಾಮಿ ಅಡಗಿನ ಮೂಲಕ ಸಮುದ್ರದ ಮೇಲಿನ ವಸ್ತುಗಳನ್ನು ನೋಡಲು ಬಳಸುವಂತಹ ಸಾಧನವೇ ಪೆರಿಸ್ಕೋಪ್ ಇದು ಅಡಗಿನ ಮೂಲಕ ಸಮುದ್ರ ಮೇಲಿರುವ ವಸ್ತುಗಳನ್ನು ನೋಡಲು ಬಳಸುವಂತಹ ಒಂದು ಸಾಧನ ಸಕ್ಕರೆ ಕಾಯಿಲೆಯಿಂದ ಬಳಲುತ್ತಿರುವ ಈ ಕೆಳಗಿನವರು ಯಾವುದನ್ನು ಬಳಸುತ್ತಾರೆ ಸ್ಟ್ರೆಪ್ಟೊಮೈಸಿನ್ ಪೆನ್ಸಿಲಿನ್ ಇನ್ಸುಲಿನ್ ಕ್ರೋಸಿನ್ ಸಕ್ಕರೆ ಕಾಯಿಲೆಯಿಂದ ಬಳತಕ್ಕಂಥ ವ್ಯಕ್ತಿಗಳು ಏನನ್ನು ಬಳಸುತ್ತಾರೆ ಇನ್ಸುಲಿನ್ ಅನ್ನು ಬಳಸುತ್ತಾರೆ ಇನ್ಸುಲಿನ್ ಈಸ್ ಪ್ಯಾಂಕ್ರಿಯಸ್ಗೆ ಇದನ್ನು ಇಂಜೆಕ್ಟ್ ಮಾಡಿಕೊಳ್ತಾರೆ ಈ ಕೆಳಗಿನ ಯಾವುದು ಇಂಗಾಲದ ಅಂಶ ಅಲ್ಲ ಅಂದರೆ ಈ ಕೆಳಗಿನ ಯಾವುದರಲ್ಲಿ ಕಾರ್ಬನ್ ಕಂಟೆಂಟು ಇರುವುದಿಲ್ಲ ಕಾರ್ಬನ್ ಕಂಟೆಂಟ್ ಇರದಂತಹ ಇದು ಯಾವುದು ಅಂಶ ಯಾವುದು ಸಂಗಮರಿ ಕಲ್ಲು ಸಕ್ಕರೆ ಮರಳು ಪೆಟ್ರೋಲಿಯಂ ಸಂಗಮರಿ ಕಲ್ಲು ಸಕ್ಕರೆ ಮರಳು ಮತ್ತು ಪೆಟ್ರೋಲಿಯಂ ಈ ಮೂರರಲ್ಲಿ ಸಮೇತ ಕಾರ್ಬನ್ ಕಂಟೆಂಟ್ ಇರುತ್ತೆ ಆದರೆ ಈ ಸಂಗಮರಿ ಕಲ್ಲಿನಲ್ಲಿ ಯಾವುದೇ ರೀತಿಯಾದ ಕಾರ್ಬನ್ ಕಂಟೆಂಟು ಇರುವುದಿಲ್ಲ ಮೋಸ್ಟ್ ಇನ್ನೊಂದು ಇಂಪಾರ್ಟೆಂಟು ನಾವು ಮುಚ್ಚಳವನ್ನು ಬಿಗಿಯಾಗಿ ಮುಚ್ಚಿದಾಗ ಬಾಟಲ್ನಲ್ಲಿ ನೀರು ಶೀತಲಗೊಳಿದಾಗ ಬಾಟಲ್ ಒಡೆಯಲು ಕಾರಣ ಅಂದರೆ ನೀವು ಒಂದು ಬಾಟಲ್ ಒಳಗಡೆ ನೀರು ಹಾಕಿಬಿಟ್ಟು ಮುಚ್ಚಳ ಹಾಕ್ತೀರಿ ಅದನ್ನು ಕೋಲ್ಡ್ ಮಾಡಿದಾಗ ಶೀತಲಗೊಳಿಸಿದಾಗ ಆ ಬಾಟಲ್ ಹೊಡೆಯುತ್ತೆ ಯಾಕೆ ಒಂದು ರೀಸನ್ನು ಶೀತಗೊಳಿ ಶೀತಲಗೊಳಿಸಿದಾಗ ಬಾಟಲ್ ಸರಣದಾಗುತ್ತದೆ ಎರಡನೇದು ಶೀತಲಗೊಳಿಸಿದಾಗ ನೀರಿನ ಪ್ರಮಾಣ ಕಡಿಮೆಯಾಗುತ್ತದೆ ನೀರಿನ ಪ್ರಮಾಣ ಕಡಿಮೆಯಾಗುತ್ತದೆ ಮೂರು ಶೀತಲಗೊಳಿಸಿದಾಗ ನೀರಿನ ಪ್ರಮಾಣ ಹೆಚ್ಚುತ್ತದೆ ನಾಲ್ಕು ಗಾಜು ಕೆಟ್ಟ ಉಷ್ಣವಾಹಕವಾಗಿದೆ ಗಾಜು ಕೆಟ್ಟ ಉಷ್ಣ ವಾಹಕವಾಗಿದೆ ಸೊ ಆನ್ಸರ್ ಈಸ್ ಶೀತಲಗೊಳಿಸಿದಾಗ ನೀರಿನ ಪ್ರಮಾಣ ಜಾಸ್ತಿ ಆಗುತ್ತೆ ಯಾವಾಗ ನಾವು ಶೀತಲಗೊಳಿಸಿದಾಗ ನೀರಿನ ಪ್ರಮಾಣ ಜಾಸ್ತಿ ಆಗುತ್ತೋ ಆಗ ಗಾಜು ಆಟೋಮೆಟಿಕ್ಕಾಗಿ ಒಡೆದೋಗುತ್ತೆ ಯಾವುದು ವಿದ್ಯುತ್ ಕಾಂತೀಯ ಹೆಚ್ಚಿನ ಸಮಾನತೆಯನ್ನು ಹೊಂದಿದೆ ಬೆಳಕಿನ ಕಿರಣ ಇನ್ಫ್ರಾರೆಡ್ ಕಿರಣ ಗಾಮಾ ಕಿರಣ ಅಲ್ಟ್ರಾವಯೊಲೆಟ್ ಕಿರಣ ಯಾವುದು ವಿದ್ಯುತ್ಕಾಂತೀಯ ಅಲೆಗಳ ಹೆಚ್ಚಿನ ಸಮಾನತೆಯನ್ನು ಹೊಂದಿದೆ ಬೆಳಕಿನ ಕಿರಣಗಳು ಬೆಳಕಿನ ಕಿರಣಗಳು ವಿದ್ಯುತ್ ಕಾಂತಿಯ ಹೆಚ್ಚು ಅಲೆಯ ಸಮಾನತೆಯನ್ನು ಹೊಂದಿದೆ ಇವುಗಳಲ್ಲಿ ಯಾವುದು ತಪ್ಪು ಇವುಗಳಲ್ಲಿ ಯಾವುದು ತಪ್ಪು ಪಾದರಸ ಎಚ್ ಜಿ ಸಿಲ್ವರ್ ಎ ಜಿ ಸೋಡಿಯಂ ಎನ್ ಎ ಪೊಟ್ಯಾಷಿಯಂ ಕೆ ಎ ಇದರಲ್ಲಿ ಪೊಟ್ಯಾಷಿಯಂ ಕೆ ಎ ಎನ್ನುವುದು ತಪ್ಪು ಪಾದರಸ ಎಚ್ ಜಿ ಸಿಲ್ವರ್ ಎ ಜಿ ಮತ್ತು ಸೋಡಿಯಂ ಎಣ್ಣೆ ಎನ್ನುವುದು ಕರೆಕ್ಟು ಆದರೆ ಪೊಟ್ಯಾಷಿಯಮ್ಗೆ ನಾವು ಏನನ್ನು ಬಳಸ್ತೇವೆ ಅಂತ ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ನೀವು ಕಾಮೆಂಟ್ ಮಾಡಿ ಲಾಫಿಂಗ್ ಗ್ಯಾಸ್ ಅನಿಲದ ರಾಸಾಯನಿಕ ಸೂತ್ರ ಏನು ಲಾಫಿಂಗ್ ಗ್ಯಾಸ್ ನೈಟ್ರಸ್ ಆಕ್ಸೈಡ್ ನೈಟ್ರಿಕ್ ಆಕ್ಸೈಡ್ ನೈಟ್ರೋಜನ್ ಡೈಆಕ್ಸೈಡ್ ನೈಟ್ರೋಜನ್ ಪೆರಾಕ್ಸೈಡ್ ಲಾಫಿಂಗ್ ಗ್ಯಾಸ್ನ ನಾವು ನೈಟ್ರಸ್ ಆಕ್ಸೈಡ್ ಅಂತ ಕರಿತೀವಿ ನೈಟ್ರಸ್ ಆಕ್ಸೈಡ್ ಅಂದರೆ ಎನ್ ಟು ಓ ಇದು ನೈಟ್ರಸ್ ಆಕ್ಸೈಡ್ ಇಲ್ಲಿ ನೈ ನೈಟ್ರೋಜನ್ ಡೈಆಕ್ಸೈಡ್ ಅಂದರೆ ಅದು ಎನ್ ಒ ಟು ಸೊ ಆನ್ಸರ್ ಈಸ್ ಎನ್ ಟು ಒ ನೈಟ್ರಿಕ್ ನೈಟ್ರಸ್ ಆಕ್ಸೈಡ್ ಅಡುಗೆ ಸೋಡಾವನ್ನು ನಾವು ಹೀಗಿಂದು ಕರೆಯುತ್ತೇವೆ ಅಡುಗೆ ಸೋಡಾ ಸೋಡಿಯಂ ಬೈಕಾರ್ಬೋನೇಟ್ ಸೋಡಿಯಂ ಕಾರ್ಬೋನೇಟ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಕ್ಯಾಲ್ಸಿಯಂ ಬೈಕಾರ್ಬೋನೇಟ್ ಅಡುಗೆ ಸೋಡಾವನ್ನು ನಾವು ಸೋಡಿಯಂ ಬೈಕಾರ್ಬೋನೇಟ್ ಅಂತ ಕರಿತೀವಿ ಅಡುಗೆ ಸೋಡಾವನ್ನು ಸೋಡಿಯಂ ಬೈಕಾರ್ಬೋನೇಟ್ ಅಂತ ಕರಿತೇವೆ ಹಾಗಾದರೆ ವಾಷಿಂಗ್ ಸೋಡಾವನ್ನು ಏನಂತ ಕರಿತೀವಿ ಸೋಡಿಯಂ ಕಾರ್ಬೋನೇಟ್ ಅಂತ ನಾವು ವಾಷಿಂಗ್ ಸೋಡಾವನ್ನು ಕರಿತೀವಿ ಸಾಲ್ಡರ್ ಈ ಸಾಲ್ಡರ್ನು ಇದರ ಮಿಕ್ಸ್ ಮಿಕ್ ಮಿಕ್ಸ್ಚರ್ ಯಾವುದಾದ್ರಿಂದ ಮಿಕ್ಸ್ಚರ್ ಆಗಿಬಿಟ್ಟು ಸೋಲ್ಡರ್ ಆಗಿದೆ ತವರ ಮತ್ತು ಸೀಸಾ ತವರ ಮತ್ತು ಸತು ತವರ ಮತ್ತು ಸೀಸಾ ಮತ್ತು ಸತು ತವರ ಮತ್ತು ಸತು ಮತ್ತು ತಾಮ್ರ ಆನ್ಸರ್ ಈಸ್ ತವರ ಮತ್ತು ಸೀಸಾ ತವರ ಮತ್ತು ಸೀಸಾ ಎರಡೂ ಸೇರಿಬಿಟ್ಟು ಸೋಲ್ಡರ್ ಆಗಿದೆ ಎನ್ ಜೆಮ್ ಇದು ಏನು ಎಂಜೆಮ್ಸ್ ಎನ್ನುವಂಥದ್ದು ಇದು ಕಾರ್ಬೋಹೈಡ್ರೇಟ್ಸು ಅಥವಾ ಪ್ರೋಟೀನು ಫ್ಯಾಟಿ ಆ್ಯಸಿಡ್ಸು ನ್ಯೂಕ್ಲಿಕ್ ಆಸಿಡ್ಸು ಅಂತ ಕೇಳ್ತಾನೆ ಎಂಜೆಮ್ಸ್ ಎನ್ನುವುದು ಎಂಜೆಮ್ಸ್ ಇಸ್ ಆ್ಯಂಡ್ ಪ್ರೋಟೀನ್ಸ್ ಎಂಜೆಮು ಪ್ರೋಟೀನ್ಗೆ ಇನ್ನೊರ್ತಕ್ಕಂಥ ಹೆಸರು ನಾವು ಎಂಜಾಮ್ಸ್ ಅಂದರೆ ಇದು ಸಸಾರಜನಕವನ್ನು ಒಳಗೊಂಡಿರತಕ್ಕಂಥದ್ದು ಪ್ರೋಟೀನ್ಸ್ ಪ್ರೋಟೀನ್ ಯುಕ್ತ ಆಹಾರಗಳಂದರೆ ನೀವು ಧಾನ್ಯಗಳು ಕಾಳುಗಳು ಇವೆಲ್ಲ ಪ್ರೋಟೀನ್ ಯುಕ್ತವು ಅಕ್ಕಿ ಗೋಧಿ ರಾಗಿ ಇವೆಲ್ಲವೂ ಕಾರ್ಬೋಹೈಡ್ರೇಟ್ಸು ಸೊ ಪ್ರೋಟೀನ್ಸ್ ಮಕ್ಕಳ ಬೆಳವಣಿಗೆಗೆ ಅತ್ಯಂತ ಹೆಚ್ಚು ಅವಶ್ಯಕವಾಗಿರ್ತಕ್ಕಂಥದ್ದು ಏನು ಅಂದರೆ ಅದು ಪ್ರೋಟೀನ್ ಮೀನು ಉಸಿರಾಡುವ ಇದರ ಸಹಾಯದಿಂದ ಮೀನುಗಳು ಉಸಿರಾಡ್ತವೆ ಮೂಗು ಶ್ವಾಸಕೋಶ ಪುಪ್ಪುಸ ಈಜುರಕ್ಕೆ ಮೀನುಗಳು ಪುಪ್ಪುಸಗಳ ಸಹಾಯದಿಂದ ಪುಪ್ಪುಸಗಳ ಅವು ಉಸಿರಾಡ್ತವೆ ಕಂಚು ಕಂಚು ಯಾವುದರ ಮಿಶ್ರಲೋಹ ಕಂಚು ಯಾವುದರ ಮಿಶ್ರಲೋಹ ತಾಮ್ರ ಮತ್ತು ಸತು ತಾಮ್ರ ಮತ್ತು ತವರ ತವರ ಮತ್ತು ಸತು ಕಬ್ಬಿಣ ಮತ್ತು ಸತು ಕಂಚು ತಾಮ್ರ ಮತ್ತು ತವರದ ಮಿಶ್ರಲೋಹನೇ ಕಂಚು ತಾಮ್ರ ಮತ್ತು ತವರದ ಮಿಶ್ರಲೋಹ ಕಂಚು ಗಿಡದ ಯಾವ ಭಾಗದಲ್ಲಿ ಪುಷ್ಪರೇಣು ಉತ್ಪತ್ತಿಯಾಗುತ್ತದೆ ಗಿಡದ ಯಾವ ಭಾಗದಲ್ಲಿ ಪುಷ್ಪರೇಣು ಉತ್ಪತ್ತಿಯಾಗುತ್ತದೆ ಬೇರು ಎಲೆ ಹೂವು ಕಾಂಡ ನಮಗೆಲ್ಲ ಗೊತ್ತು ಗಿಡದ ಹೂವಿನ ಭಾಗದಲ್ಲಿ ಪುಷ್ಪರೇಣು ಉತ್ಪತ್ತಿಯಾಗುತ್ತದೆ ಮಾಗಿದ ಹಣ್ಣುಗಳ ಒಗರು ರುಚಿಗೆ ಕಾರಣವಾದಂತಹ ಅಂಶ ಯಾವುದು ಮಾಗಿದ ಹಣ್ಣುಗಳು ಒಗರು ರುಚಿಗೆ ಒಗರು ಬರ್ತವಲ್ಲ ಅದರ ರುಚಿಗೆ ಕಾರಣವಾಗಿರುತ್ತು ಒಂದು ಫೆನಾಯಿಕ್ ಮಿಶ್ರಣ ಒಲಟೈಲ್ ಮಿಶ್ರಣ ಆರ್ಗ್ಯಾನಿಕ್ ಆಸಿಡ್ಸ್ ಸ್ಟಾರ್ಚ್ ಅಥವಾ ಪಿಷ್ಟ ಇಲ್ಲಿ ಆರ್ಗ್ಯಾನಿಕ್ ಆಸಿಡ್ಸ್ಗಳು ಆರ್ಗ್ಯಾನಿಕ್ ಆಸಿಡ್ ಕಂಟೆನ್ಸ್ ಆರ್ಗ್ಯಾನಿಕ್ ಆ್ಯಸಿಡ್ಸ್ ಇನ್ ಫ್ರೂಟ್ ಆ ಆರ್ಗ್ಯಾನಿಕ್ ಆಸಿಡ್ಗಳು ಅದರೊಳಗೆ ಇರೋದ್ರಿಂದ ಆ ಮಾಗಿದ ಹಣ್ಣುಗಳು ನಮಗೆ ಒಗರು ಒಗರಾಗಿ ಕಾಣ್ತವೆ ಹಾಗಾದರೆ ಈ ಮರದ ವಯಸ್ಸನ್ನು ನಾವು ಯಾವ ರೀತಿಯಾಗಿ ಹೇಳಬಹುದು ಅಂದರೆ ಈ ಖಂಡ ಕಾಂಡದಲ್ಲಿರ್ತಕ್ಕಂಥ ಈ ಉಂಗುರಗಳು ರೌಂಡ್ ಸರೌಂಡ್ ಸಿಂಗಿ ಉಂಗುರಗಳಿರ್ತಲ್ಲ ಆ ಉಂಗುರಗಳ ಎಣಿಕೆಯಿಂದನೋ ಅಥವಾ ಮರದ ಎಲೆಗಳ ಎಣಿಕೆಯಿಂದನೋ ಅಥವಾ ಮರದ ಕೊಂಬೆಗಳಿಂದ ಹೇಳಿಕೆನೋ ಅಥವಾ ಮರದ ಗಾತ್ರಗಳ ಅಳತೆ ಮಾಡಿ ನಾವು ಅದರ ವಯಸ್ಸನ್ನು ಅಳತೆ ಮಾಡ್ತೀವಿ ನಮಗೆಲ್ಲ ಗೊತ್ತು ಕಾರ್ಬನ್ ಕಂಟೆಂಟ್ ಸಿ ಫೋರ್ ಸಿಕ್ಸ್ಟೀನ್ ಕಾರ್ಬನ್ ಸಿಕ್ಸ್ಟೀನಿಂದ ನಾವು ಈ ಖಂಡದಲ್ಲಿರ್ತಕ್ಕಂಥ ಉಂಗುರಗಳನ್ನ ಎಣಿಕೆ ಮಾಡಿಬಿಟ್ಟು ಆ ಮರದ ವಯಸ್ಸನ್ನು ನಾವು ಕಂಡುಹಿಡಿತೀವಿ ಬದುಕಿರುವ ಅತಿ ದೊಡ್ಡ ಬದುಕಿರ್ತಕ್ಕಂಥ ಅತಿ ದೊಡ್ಡ ಅಕ್ಕಿ ಯಾವುದು ಆಸ್ಟ್ರಿಚ್ ನವಿಲು ಡೋಡು ಟರ್ಕಿ ಬದುಕಿರ್ತಕ್ಕಂಥ ಅತಿ ದೊಡ್ಡ ಪಕ್ಷಿ ಅಂದರೆ ಅದು ಆಸ್ಟ್ರಿಚ್ ಅಲ್ಝೆಮರ್ ಕಾಯಿಲೆ ಯಾವುದಕ್ಕೆ ಬರುತ್ತದೆ ಅಲ್ಝೆಮರ್ ಕಾಯಿಲೆ ಬರುವಂತಹ ಭಾಗ ಯಾವುದು ಒಂದು ಲಿವರ್ ಮೇಲೆ ಪರಿಣಾಮ ಬೀರುತ್ತೆ ಮೂತ್ರಕೋಶದ ಮೇಲೆ ಪರಿಣಾಮ ಬೀರುತ್ತೆ ಅಥವಾ ಅಂತರ್ಶಕ್ತಿ ಮೇಲೆ ಪರಿಣಾಮ ಬೀರುತ್ತೆ ಅಥವಾ ಮೆದುಳಿನ ಅವ್ಯವಸ್ಥೆ ಮೇಲೆ ಪರಿಣಾಮ ಬೀರುತ್ತದೆ ನಮಗೆ ಗೊತ್ತು ಅಲ್ಝೆಮರ್ ಕಾಯಿಲೆ ಮೆದುಳಿನ ಅವ್ಯವಸ್ಥೆಗೆ ಪರಿಣಾಮ ಬೀರುತ್ತದೆ ಇತ್ತೀಚೆಗೆ ನಾವು ರಕ್ಷಿತ್ ಶೆಟ್ಟಿಯವರ ಮೂವಿ ಅನಂತ್ನಾಗ್ ಮತ್ತು ರಕ್ಷಿತ್ ಶೆಟ್ಟಿಯವರ ಮೂವಿ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಅದರೊಳಗಡೆ ಅನಂತ್ನಾಗ ಅವರಿಗೆ ಈ ಅಲ್ಝೆಮರ್ ಕಾಯಿಲೆ ಎನ್ನುವಂಥದ್ದು ಬಗ್ಗೆ ಸ್ವಲ್ಪ ಹೇಳ್ತಾ ಹೋಗಿದ್ದಾರೆ ಈ ಅಲ್ಝೇಮರ್ ಕಾಯಿಲೆ ಎನ್ನುವುದು ಈ ಮೆದುಳಿಗೆ ಸಂಬಂಧಪಟ್ಟಂತಹ ಕಾಯಿಲೆ ಕೆಳಗಿನವುಗಳಲ್ಲಿ ಯಾವುದು ಜೈವಿಕ ರಸಗೊಬ್ಬರ ಯಾವುದು ಜೈವಿಕ ರಸಗೊಬ್ಬರ ಕಾಂಪೋಸ್ಟ್ ಹಾಲ್ಗೆ ಹಾಗೂ ನೀಲಿ ಹಸಿರು ಹಾಲ್ಗೆ ಅಮೋನಿಯಂ ಸಲ್ಫೇಟ್ ಯೂರಿಯಾ ಈ ಕೆಳಗಿನಲ್ಲಿ ಯಾವುದು ಜೈವಿಕ ರಸಗೊಬ್ಬರ ಹಾಲ್ಗೆಗಳು ಹಸಿರು ನೀಲಿ ಹಾಲ್ಗೆಗಳು ಇವು ಜೈವಿಕ ರಸಗೊಬ್ಬರಗಳಿಗೆ ಉದಾಹರಣೆ ಮೆದುಳಿನ ಚಟುವಟಿಕೆಗಳನ್ನು ದಾಖಲು ಮಾಡಿಕೊಳ್ಳುವಂತಹ ಟೆಸ್ಟ್ ಯಾವುದು ಇ ಸಿ ಜಿ ಇ ಜಿ ಎಮ್ ಇ ಟಿ ಸಿಟಿ ಸಿಟಿ ಸ್ಕ್ಯಾನ್ ಅಂತ ಕರೀತಾರಲ್ಲ ಅದು ಸಿಟಿ ಮೆದುಳಿನ ಚಟುವಟಿಕೆಗಳು ಇ ಜಿ ಇಂದ ಮೆದುಳಿನ ಚಟುವಟಿಕೆಗಳನ್ನು ನಾವು ದಾಖಲು ಮಾಡಿಕೊಳ್ತಾರೆ ರಾತ್ರಿ ಹೊತ್ತು ಚಟುವಟಿಕೆಯಿಂದಿರುವ ಪ್ರಾಣಿಗಳನ್ನು ಹೀಗೆಂದು ಕರೆಯುತ್ತಾರೆ ಡಯೂರ್ನಲ್ ನಾಕ್ವರ್ನಲ್ ಪರೋಜೀವಿ ನಾಕ್ಟ್ ಡ್ಯೂರೋನಲ್ ಅಂದರೆ ಡಯೂರ್ನಲ್ ಅಂದರೆ ಹಗಲು ನಾಕ್ವರ್ನಲ್ ಅಂದರೆ ರಾತ್ರಿ ನಾಕ್ಟ್ ಡಯೂರ್ನಲ್ ಅಂದರೆ ರಾತ್ರಿ ಮತ್ತು ಹಗಲು ಪರೋಪಜೀವಿ ಅಂದರೆ ಪ್ಯಾರಾಸೈಟ್ ಅಂತ ಕರಿತೀವಿ ಹಾಗಾದರೆ ಕೇವಲ ರಾತ್ರಿ ಹೊತ್ತು ಮಾತ್ರ ಚಟುವಟಿಕೆಂದಿರತಕ್ಕಂಥ ನಾವು ನಾಕ್ಟರ್ನಲ್ ಅಂತ ಕರಿತೀವಿ ನಾಕ್ಟರ್ನಲ್ ಆ್ಯಂಟಿಬಯೋಟಿಕ್ ಔಷಧಿಯನ್ನು ಬಳಸುವುದು ಎಂಥ ಸಂದರ್ಭಕ್ಕೆ ಬ್ಯಾಕ್ಟೀರಿಯಾ ಕಾಯಿಲೆಗೂ ಕ್ಯಾನ್ಸರ್ಗೋ ಮಲೇರಿಯಾಗೋ ಅಥವಾ ನರ ದೌರ್ಬಲ್ಯಕ್ಕೋ ಆ್ಯಂಟಿಬಯೋಟಿಕ್ಕನ್ನು ನಾವು ಬಳಸುವುದು ಯಾವುದಕ್ಕಾಗಿ ನಾವು ಬ್ಯಾಕ್ಟೀರಿಯಾ ಕಾಯಿಲೆಗಳು ಎನಿ ಯಾವರ ಬಂದಿರಲಿಲ್ಲ ಬ್ಯಾಕ್ಟೀರಿಯಾ ಕಾಯಿಲೆ ಫಾರ್ ಎಕ್ಸಾಂಪಲ್ ಬ್ಯಾಕ್ಟೀರಿಯಾಗೆ ಒಂದು ಎಕ್ಸಾಂಪಲ್ ನಾನು ರೋಗ ಕುಷ್ಠರೋಗ ಬ್ಯಾಕ್ಟೀರಿಯಾಗೆ ಇನ್ನೊಂದು ಎರಡು ಮೂರು ಎಕ್ಸಾಂಪಲ್ನ ನೀವು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿರಿ ಅಂದರೆ ಬ್ಯಾಕ್ಟೀರಿಯಾಗಳಿಂದ ಬರುವಂಥ ಕಾಯಿಲೆಗಳು ಮತ್ತು ವೈರಸ್ಸಿಂದ ಬರುವಂಥ ಕಾಯಿಲೆಗಳನ್ನ ನೀವು ಪಟ್ಟಿ ಮಾಡ್ಕೋಬೇಕು ಯಾಕೆಂದರೆ ಈ ಕೆಳಗಿನಲ್ಲಿ ಯಾವುದು ಬ್ಯಾಕ್ಟೀರಿಯಾದಿಂದ ಬರುವುದಿಲ್ಲ ಅಥವಾ ಈ ಕೆಳಗಿಂದ ಯಾವುದು ವೈರಸ್ನಿಂದ ಬರುತ್ತದೆ ಈ ಥರ ಕೆಲವೊಂದು ಪ್ರಶ್ನೆಗಳನ್ನು ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಯಲ್ಲೂ ನಾನು ಗಮನಿಸಿದ್ದೇನೆ ವಾಲ್ ಸ್ಟ್ರೀಟ್ ಅಂತ ಕರಿತೀವಿ ಆ ವಾಲ್ ಸ್ಟ್ರೀಟ್ನ ಅರ್ಥ ಏನು ವಾಲ್ ಸ್ಟ್ರೀಟ್ನ ಅರ್ಥ ಏನು ವಾಲ್ ಸ್ಟ್ರೀಟ್ ಅಂದರೆ ಈ ನ್ಯೂಯಾರ್ಕ್ನ ಷೇರು ಮಾರುಕಟ್ಟೆಯಲ್ಲಿ ಇರುವಂತಹ ನ್ಯೂಯಾರ್ಕ್ನ ಷೇರು ಮಾರುಕಟ್ಟೆಯಲ್ಲಿ ಇರುವಂತಹ ಒಂದು ರಸ್ತೆಗೆ ವಾಲ್ ಸ್ಟ್ರೀಟ್ ಅಂತ ಅವರು ಕರೀತಾರೆ ನ್ಯೂಯಾರ್ಕ್ನ ಷೇರು ಮಾರುಕಟ್ಟೆಯಲ್ಲಿರುವಂತಹ ಒಂದು ರಸ್ತೆ ಕಳಪೆ ಮಟ್ಟ ಕಳಪೆ ಮಟ್ಟದ ವಸ್ತುಗಳ ಬೆಲೆ ಕುಸಿದರೆ ಅದರ ಬೇಡಿಕೆ ಏನಾಗುತ್ತದೆ ಕಳಪೆ ಮಟ್ಟದ ವಸ್ತುಗಳ ಬೆಲೆ ಕುಸಿದರೆ ಬೇಡಿಕೆ ಏನಾಗುತ್ತದೆ ಬೇಡಿಕೆ ಕುಸಿಯುತ್ತದೆ ಹೆಚ್ಚುತ್ತದೆ ಅದು ಯಾವುದೇ ಬದಲಾವಣೆ ಆಗುವುದಿಲ್ಲ ಅಥವಾ ಮೇಲಿನ ಯಾವುದಾದರೂ ಆಗಬಹುದು ಬೆಲೆ ಕುಸಿದರೆ ಬೇಡಿಕೆ ಹೆಚ್ಚುತ್ತದೆ ಬೆಲೆಯ ಪ್ರಮಾಣ ಕಡಿಮೆಯಾದಷ್ಟು ಅದರ ಬೇಡಿಕೆಯು ಜಾಸ್ತಿ ಆಗ್ತಾ ಹೋಗುತ್ತದೆ ನವರತ್ನ ವಿಭಾಗದಲ್ಲಿ ಎಷ್ಟು ಸಾರ್ವಜನಿಕ ವಲಯ ಘಟಕಗಳಿವೆ ಎಂಟು ಒಂಬತ್ತು ಹನ್ನೊಂದು ಹದಿನಾಲ್ಕು ನವರತ್ನ ವಿಭಾಗದಲ್ಲಿ ಹದಿನಾಲ್ಕು ಸಾರ್ವಜನಿಕ ವಲಯಗಳಿವೆ ಮಾರಾಟ ಮಾರುಕಟ್ಟೆಯ ಸೂಚಿಸಿರುವ ಸ್ಥಿತಿ ಏನೆಂದರೆ ಮಾರಾಟ ಮಾರುಕಟ್ಟೆಯು ಸೂಚಿಸಿರುವ ಸ್ಥಿತಿ ಏನೆಂದರೆ ಬೇಡಿಕೆ ಮಾರಾಟಕ್ಕಿಂತ ಜಾಸ್ತಿ ಇರುತ್ತೆ ಬೇಡಿಕೆಯು ಮಾರಾಟಕ್ಕಿಂತ ಜಾಸ್ತಿ ಇರುತ್ತೆ ಅದು ಮಾರಾಟ ಮಾರುಕಟ್ಟೆ ಸೂಚಿ ಸೂಚಿಸಿರುವಂಥ ಒಂದು ಸ್ಥಿತಿ ಅಂದರೆ ನಾವು ನಾವು ಮಾರಾಟ ಮಾಡ್ತೀವಲ್ವಾ ಆ ಮಾರಾಟಕ್ಕಿಂತ ಜನಗಳ ಬೇಡಿಕೆನೇ ಜಾಸ್ತಿ ಇರುತ್ತೆ ಅಂತ ಮಾರಾಟ ಮಾರುಕಟ್ಟೆ ಸೂಚಿಸಿರುವಂತಹ ಒಂದು ಸ್ಥಿತಿ ಈ ಬಂಡವಾಳ ಆರ್ಥಿಕತೆಯಲ್ಲಿ ಉತ್ಪನ್ನವನ್ನು ನಿಶ್ಚಯಿಸುವುದು ಯಾವ ರೀತಿಯಾಗಿ ಅಂತ ಬಂಡವಾಳ ಆರ್ಥಿಕತೆಯಲ್ಲಿ ಉತ್ಪನ್ನಗಳನ್ನು ನಿಶ್ಚಯಿಸುವುದು ಇದು ಬೇಡಿಕೆ ಹಾಗೂ ಮಾರಾಟಗಳ ಶಕ್ತಿಯಿಂದ ಕೇಂದ್ರೀಯ ಅಧಿಕಾರದಿಂದ ಕೈಗಾರಿಕಾ ಮಾಲೀಕರ ನಿರ್ಣಯದಿಂದ ಅಥವಾ ಈ ತೆರಿಗೆ ಅನ್ನುವದಿಂದ ಯಾವ ರೀತಿಯಾಗಿ ನಾವು ಬಂಡವಾಳ ಆರ್ಥಿಕತೆಯಲ್ಲಿ ಉತ್ಪನ್ನವನ್ನು ನಿಶ್ಚಯಿಸ್ತೀವಿ ಬೇಡಿಕೆ ಮತ್ತು ಮಾರಾಟ ಬೇಡಿಕೆ ಮತ್ತು ಮಾರಾಟದ ಶಕ್ತಿಯಿಂದ ನಾವು ಬಂಡವಾಳ ಆರ್ಥಿಕತೆಯಲ್ಲಿ ಉತ್ಪನ್ನವನ್ನು ನಿಶ್ಚಯಿಸುತ್ತೇವೆ ಲಾ ಆಫ್ ಡಿಮೆಂಡ್ ಏನು ಹೇಳುತ್ತದೆ ಲಾ ಆಫ್ ಡಿಮೆಂಡ್ ಏನು ಹೇಳುತ್ತದೆ ನಮಗೆಲ್ಲ ಗೊತ್ತು ಇದು ಬಹಳಷ್ಟು ಬೆಲೆ ಕುಸಿದಾಗ ಬೇಡಿಕೆ ಹೆಚ್ಚುತ್ತದೆ ಎನ್ನುವುದು ಲಾ ಆಫ್ ಡಿಮೆಂಡ್ ಹೇಳುವಂತಹ ಪ್ರಮುಖವಾದ ಒಂದು ಶ್ಲೋಗನ್ ಬೆಲೆ ಕುಸಿದಾಗ ಬೇಡಿಕೆ ಹೆಚ್ಚುತ್ತದೆ ಎನ್ ಎನ್ ಪಿ ಇದಕ್ಕೆ ಸಂಬಂಧಿಸಿದೆ ಎನ್ ಎನ್ ಪಿ ಜಿ ಎನ್ ಪಿ ಪ್ಲಸ್ ಸವಕಳಿ ಜಿ ಎನ್ ಪಿ ಮೈನಸ್ ಸವಕಳಿ ಜಿ ಎನ್ ಪಿ ಪ್ಲಸ್ ರಫ್ತು ಜಿ ಎನ್ ಪಿ ಮೈನಸ್ ರಫ್ತು ಎನ್ ಎನ್ ಪಿಯು ಜಿ ಎನ್ ಪಿ ಮೈನಸ್ ಸವಕಳಿಗೆ ಸಂಬಂಧಿಸಿದೆ ಚೆನ್ನೈನಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರುವ ಸ್ಥಳ ಯಾವುದು ಚೆನ್ನೈನಲ್ಲಿರ್ತಕ್ಕಂಥ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮೀನಂ ಬಾಕಂ ಮೀನಂ ಬಾಕಂ ಎನ್ನುವುದು ಚೆನ್ನೈನಲ್ಲಿರತಕ್ಕಂಥ ಪ್ರಮುಖ ವಿಮಾನ ನಿಲ್ದಾಣ ದೇಶದ ಅತಿ ವೇಗದ ರೈಲು ಈ ಕೆಳಗಿನಲ್ಲಿ ಯಾವುದು ತಾಜ್ ಎಕ್ಸ್ಪ್ರೆಸ್ ಶತಾಬ್ದಿ ಎಕ್ಸ್ಪ್ರೆಸ್ ರಾಜಧಾನಿ ಎಕ್ಸ್ಪ್ರೆಸ್ ಜಿ ಟಿ ಎಕ್ಸ್ಪ್ರೆಸ್ ದೇಶದ ಅತಿ ವೇಗದ ರೈಲು ಶತಾಬ್ದಿ ಎಕ್ಸ್ಪ್ರೆಸ್ ದಕ್ಷಿಣ ಕೇಂದ್ರೀಯ ರೈಲು ವಲಯದ ಪ್ರಧಾನ ಕಚೇರಿ ಇರುವುದು ಎಲ್ಲಿ ದಕ್ಷಿಣ ಕೇಂದ್ರ ಕಲ್ಕತ್ತಾ ಸಿಕಂದ್ರಾಬಾದ್ ಹೈದರಾಬಾದ್ ಗೋರಖ್ಪುರ ದಕ್ಷಿಣ ಕೇಂದ್ರದಲ್ಲಿರ್ತಕ್ಕಂಥ ಪ್ರಮುಖ ಪ್ರಧಾನ ಕಚೇರಿ ಸಿಕಂದ್ರಾಬಾದ್ನಲ್ಲಿ ದಕ್ಷಿಣ ಕೇಂದ್ರದ ರೈಲು ಇದೆ ಸೌತ್ ವೆಸ್ಟರ್ನ್ ನಮ್ಮ ಹುಬ್ಬಳ್ಳಿ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಎಲ್ಲಿದೆ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಹೈದರಾಬಾದ್ ನವದೆಹಲಿ ಖಡಕ್ ವಾಸ್ಲಾ ಮೌಂಟಾಬು ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಖಡಕ್ ವಾಸ್ಲಲ್ಲಿದೆ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಖಡಕ್ ಕಾಣುತ್ತೇವೆ ಇಂಡಿಯನ್ ಮಿಲಿಟರಿ ಅಕಾಡೆಮಿಯನ್ನು ಎಲ್ಲಿ ಕಾಣ್ತೀವಿ ಇಂಡಿಯನ್ ಮಿಲಿಟರಿ ಅಕಾಡೆಮಿಯನ್ನು ಡೆಹ್ರಾಡೂನ್ ಮೌಂಟ್ ಅಬು ಹೈದ್ರಾಬಾದ್ ಉದಯಂಪುರ ಇಂಡಿಯನ್ ಮಿಲಿಟರಿ ಅಕಾಡೆಮಿ ಅದನ್ನು ನಾವು ಡೆಹ್ರಾಡೂನ್ನಲ್ಲಿ ಕಾಣ್ತೇವೆ ಚರಕ ಸಂಹಿತೆ ಯಾವ ವಿಷಯಕ್ಕೆ ಸಂಬಂಧಿಸಿದೆ ಚರಕ ಸಂಹಿತೆ ರಾಜಕಾರಣ ಗಣಿತಶಾಸ್ತ್ರ ಅರ್ಥಶಾಸ್ತ್ರ ವೈದ್ಯಕೀಯ ಶಾಸ್ತ್ರ ಚರಕ ಸಂಹಿತೆ ವೈದ್ಯಕೀಯ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ವಿಷಯ ಅನುಚ್ಛೇದ ಹದಿನಾಲ್ಕರಲ್ಲಿ ಹೇಳಿರುವ ಯಾವ ವ್ಯಕ್ತಿಗೆ ಯಾವ ಯಾವುದೇ ವ್ಯಕ್ತಿಗೆ ಕಾನೂನಿನ ಸಮಾನತೆ ಮತ್ತು ಸಮಾನ ರಕ್ಷಣೆ ರಾಜ್ಯಬದ್ಧವಾಗಿದೆ ಎಂಬಲ್ಲಿ ಯಾವುದೇ ವ್ಯಕ್ತಿ ಅಂತ ಹೇಳ್ತಾರಲ್ಲ ಯಾವುದೇ ವ್ಯಕ್ತಿಗೆ ಕಾನೂನು ಸಮಾನತೆ ಮತ್ತು ಸಮಾನ ಸಂರಕ್ಷಣೆ ಸಮಾನ ರಕ್ಷಣೆ ಅಂದರೆ ಯಾವುದೇ ವ್ಯಕ್ತಿ ಅಂದರೆ ಏನು ಯಾವುದೇ ವ್ಯಕ್ತಿ ಎಂದರೆ ಭಾರತೀಯ ಭಾರತದಲ್ಲಿ ನೆಲೆಸಿರುವ ನಾಗರಿಕರು ಹಾಗೂ ಅನಿವಾಸಿ ನಾಗರಿಕರು ಇಬ್ಬರು ಇವರಿಗೆ ನಾವು ಸಮಾನ ಸಮಾನತೆ ಮತ್ತು ಸಮಾನ ರಕ್ಷಣೆಯನ್ನು ಕೊಡಬೇಕು ಅದರಲ್ಲಿ ಭಾರತದಲ್ಲಿ ನೆಲೆಸಿರುವ ನಾಗರಿಕರು ಹಾಗೂ ಅನಿವಾಸಿ ನಾಗರಿಕರು ಸಮೇತ ಭಾರತದಲ್ಲಿ ಸಿಖ್ಖರು ಭಾರತದಲ್ಲಿ ಸಿಖ್ಖರು ಕಿರ್ಪಾನ್ ಇಟ್ಟುಕೊಳ್ಳಲು ಅನುಮತಿ ಇರುವುದು ಈ ಕೆಳಗಿನ ಯಾವ ಮೂಲಭೂತ ಹಕ್ಕಿನಿಂದ ದೊರೆಯುತ್ತದೆ ಕಿರ್ಪಾನ್ ಇಟ್ಟುಕೊಳ್ಳುವುದು ಅವರು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಏಕೆಂದರೆ ಅವರು ಸಿಖ್ಖರಾಗಿರುವ ಆ ಧಾರ್ಮಕ್ ಧರ್ಮಿಕ್ ಧರ್ಮಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಹಕ್ಕುಗಳನ್ನು ಚಲಾಯಿಸದು ಅದು ಧಾರ್ಮಿಕ ಸಂಬಂಧಪಟ್ಟಂತಹ ಹಕ್ಕು ಈಗ ರಿಟ್ ಆಫ್ ಸರ್ಶಿಯೋರರಿ ಸರ್ಶ್ಯೋರರಿಯನ್ನು ಸರ್ವೋಚ್ಚ ನ್ಯಾಯಾಲಯ ಹೊರಡಿಸುತ್ತೆ ಯಾವ ರೀತಿಯಾಗಿ ನಿಗದಿತ ವ್ಯಾಜ್ಯದ ದಾಖಲೆಯನ್ನು ತನ್ನ ಸುಬರ್ದಿಗೆ ಒಪ್ಪಿಸುವಂತೆ ಸೂಚಿಸುವುದು ಸರ್ಶ್ಯೂರರಿ ನಿಗದಿತ ವ್ಯಾಜ್ಯದ ದಾಖಲೆಗಳನ್ನು ತನ್ನ ಸುಬರ್ದಿಗೆ ಒಪ್ಪಿಸುವಂತೆ ಸೂಚಿಸ್ತತೆ ಅದು ರಿಟ್ ಆಫ್ ಸರ್ಶೂರರಿ ರಾಜ್ಯಪಾಲರು ಈ ವ್ಯವಸ್ಥೆಯ ಅವಿಭಾಜ್ಯ ಅಂಗ ಸಂಸತ್ತು ರಾಜ್ಯ ಶಾಸನ ಸಭೆ ರಾಜ್ಯ ನ್ಯಾಯಾಂಗ ಕೇಂದ್ರದ ನ್ಯಾಯಾಂಗ ರಾಜ್ಯ ಶಾಸನ ಸಭೆಯ ಒಂದು ಅವಿಭಾಜ್ಯ ಅಂಗ ರಾಜ್ಯಪಾಲರು ನಿಗದಿತ ವಿಷಯಕ್ಕೆ ಸಂಬಂಧಿಸಿದ ಹಕ್ಕು ಚಲಾವಣೆ ಇರುವುದು ನಿಗದಿತ ವಿಷಯಕ್ಕೆ ಸಂಬಂಧಿಸಿದಂತೆ ಹಕ್ಕು ಚಲಾವಣೆ ಇರುವುದು ಅವು ರಾಜ್ಯಗಳಿಗೆ ಅಥವಾ ರಾಜ್ಯಗಳು ಮತ್ತು ಕೇ ಕೇಂದ್ರಗಳಿಗೆ ಸಂವಿಧಾನಕ್ಕೆ ರಾಷ್ಟ್ರಪತಿಗೆ ಕೇಂದ್ರ ಮತ್ತು ರಾಜ್ಯಗಳು ಪರ್ಟಿಕ್ಯುಲರ್ ಕೇಂದ್ರ ಪಟ್ಟಿ ಮತ್ತು ರಾಜ್ಯ ಪಟ್ಟಿ ಅಂತ ಎರಡು ಪಟ್ಟಿ ಮಾಡ್ತೀವಿ ಅವೆರಡೂ ಪಟ್ಟಿಯಲ್ಲಿರತಕ್ಕಂಥವನಕ್ಕೆ ಕೇಂದ್ರಗಳು ಮತ್ತು ರಾಜ್ಯಗಳು ಸೇರಿ ನಿಗದಿತ ವಿಷಯಕ್ಕೆ ಸಂಬಂಧಿಸಿದಂಥ ತಮ್ಮ ಹಕ್ಕುಗಳನ್ನು ಚಲಾವಣೆ ಮಾಡಬಹುದು ಸ್ಟೇಟ್ ಪಬ್ಲಿಕ್ ಕಮಿಷನ್ ಅಂದರೆ ನಾವು ಕೆ ಪಿ ಎಸ್ ಸಿ ಸ ಚೇರ್ಮನ್ನು ಮತ್ತು ಅಧ್ಯಕ್ಷರನ್ನು ತೆಗೆದುಹಾಕುವರು ಯಾರ್ಯಾರು ರಾಷ್ಟ್ರಪತಿ ರಾಜ್ಯಪಾಲರು ಪ್ರಧಾನಮಂತ್ರಿ ಮತ್ತು ರಾಜ್ಯ ನ್ಯಾಯಾಂಗ ಯಾರು ತೆಗೆದುಹಾಕ್ತಾರೆ ಅಂದರೆ ರಾಷ್ಟ್ರಪತಿಗಳು ಅದೇ ನೀ ಕೆ ಪಿ ಎಸ್ ಸಿ ಅಧ್ಯಕ್ಷರನ್ನ ನೇಮಕ ಮಾಡಿಕೊಳ್ಳೋರು ಅಂದರೆ ರಾಜ್ಯಪಾಲರು ತೆಗೆದುಹಾಕುವರು ಅಂದರೆ ರಾಷ್ಟ್ರಪತಿಗಳು ಪಂಚಾಯತ್ ರಾಜ್ ಎಂದರೆ ಏನು ಪಂಚಾಯತ್ ರಾಜ್ ಎಂದರೆ ಗ್ರಾಮೀಣ ಹಾಗೂ ಪ್ರಾದೇಶಿಕ ಇವೆರಡರ ಮಿಶ್ರಣವಾದಂತಹ ಒಂದು ಸರ್ಕಾರನೇ ಪಂಚಾಯತ್ ರಾಜ್ ಸರ್ಕಾರ ಭಾರತೀಯ ಭಾರತೀಯ ಸಂವಿಧಾನದ ಏಳನೇ ಅನುಸೂಚಿಯಲ್ಲಿ ನಾವು ಏನನ್ನು ಕಾಣ್ತೇವೆ ಸಂವಿಧಾನದ ಏಳನೇ ಶೆಡ್ಯೂಲ್ಸ್ ಏಳನೇ ಶೆಡ್ಯೂಲ್ಸ್ನಲ್ಲಿ ನಾವು ಮೂರು ಪಟ್ಟಿಗಳನ್ನು ಕಾಣ್ತೀವಿ ಅದು ಕೇಂದ್ರ ಪಟ್ಟಿ ರಾಜ್ಯ ಪಟ್ಟಿ ಮತ್ತು ಸಮರ್ಥದ ಪಟ್ಟಿ ಇಲ್ಲಿ ರಾಜ್ಯ ಪಟ್ಟಿಯಲ್ಲಿ ನಮ್ಮ ಪೊಲೀಸ್ ವ್ಯವಸ್ಥೆನೂ ಸಮೇತ ಇದೆ ಭಾರತೀಯ ನಿಯಂತ್ರಣಕಾರಿ ಮತ್ತು ಪ್ರಧಾನ ಲೆಕ್ಕಾಧಿಕಾರಿ ಅಂದರೆ ಸಿ ಎ ಜಿ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ಸಿ ಎ ಜಿಯನ್ನು ನೇಮಿಸುವವರು ಯಾರು ಭಾರತದ ರಾಷ್ಟ್ರಪತಿಗಳು ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲನ್ನು ನೇಮಿಸ್ತಾರೆ ಇವರ ಅಧಿಕಾರಾವಧಿ ಆರು ವರ್ಷ ಮತ್ತು ಅರವತ್ತೈದು ಅರವತ್ತೈದು ವರ್ಷವಾಗುವವರೆಗೂ ಇವರನ್ನು ಭಾರತದ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ ಆರ್ಟಿಕಲ್ ಒನ್ ಫಾರ್ಟಿ ಏಯ್ಟ ಒನ್ ಫಿಫ್ಟಿ ಒನ್ವರೆಗೂ ಈ ಸಿ ಎ ಜಿ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡುತ್ತೆ ಭಾರತೀಯ ಸಂವಿಧಾನ ರಾಜ್ಯಸಭೆಯ ಸಭಾಧ್ಯಕ್ಷರು ರಾಜ್ಯಸಭೆಯ ಸಭಾಧ್ಯಕ್ಷರು ಯಾರಾಗಿರ್ತಾರೆ ರಾಷ್ಟ್ರಪತಿ ಉಪರಾಷ್ಟ್ರಪತಿ ಪ್ರಧಾನಮಂತ್ರಿ ಮಂತ್ರಿ ರಾಜ್ಯಸಭೆಯ ಪದನಿಮಿತ್ತ ಸಭಾಧ್ಯಕ್ಷರು ಅಂತ ಕರಿಬೇಕು ನಾವು ರಾಜ್ಯಸಭೆಯ ಪದನಿಮಿತ್ತ ಸಭಾಧ್ಯಕ್ಷರು ಉಪರಾಷ್ಟ್ರಪತಿಗಳಾಗಿರ್ತಾರೆ ಹಾಗಾದರೆ ಪ್ರಸ್ತುತ ಉಪರಾಷ್ಟ್ರಪತಿಗಳು ಯಾರು ವೆಂಕಯ್ಯ ನಾಯ್ಡು ಹಾಗಾದರೆ ವೆಂಕಯ್ಯ ನಾಯ್ಡು ಅವರು ಯಾವ ರಾಜ್ಯದ ವ್ಯಕ್ತಿ ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಉಚ್ಚ ನ್ಯಾಯಾಲಯ ಇರುವುದು ಯಾವ ಪಟ್ಟಿಯಲ್ಲಿ ಅಂತ ರಾಜ್ಯಪಟ್ಟಿ ಸಮರ್ಥ ಪಟ್ಟಿ ಕೇಂದ್ರ ಪಟ್ಟಿ ಯಾವುದೂ ಅಲ್ಲ ಉಚ್ಚ ನ್ಯಾಯಾಲಯ ಕೇಂದ್ರ ಪಟ್ಟಿ ನ್ಯಾಯಾಲಯಗಳ ಎಲ್ಲ ಅಧಿಕಾರವನ್ನು ಕೇಂದ್ರ ಪಟ್ಟಿಗೆ ವಹಿಸಲಾಗಿದೆ ಕೇಂದ್ರ ಪಟ್ಟಿಯಲ್ಲಿ ನಾವು ಉಚ್ಚ ನ್ಯಾಯಾಲಯಗಳನ್ನು ಕಾಣಬಹುದು ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯಗಳು ಕೇಂದ್ರ ಪಟ್ಟಿಯಲ್ಲಿವೆ ಭಾರತದ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ ಹುದ್ದೆಗಳು ಖಾಲಿ ಇರುವಾಗ ಅವರ ಕೆಲಸವನ್ನು ಮಾಡುವವರು ಯಾರು ಅಕಸ್ಮಾತ್ ರಾಷ್ಟ್ರಪತಿ ಉಪರಾಷ್ಟ್ರಪತಿ ಎರಡೂ ಹುದ್ದೆಗಳು ಖಾಲಿಯಾದಾಗ ಲೋಕಸಭಾ ಸಭಾಧ್ಯಕ್ಷರು ಭಾರತದ ಮುಖ್ಯ ನ್ಯಾಯಮೂರ್ತಿಗಳು ಪ್ರಧಾನಮಂತ್ರಿಗಳು ಮುಖ್ಯ ನ್ಯಾಯಮೂರ್ತಿಗಳು ಎರಡೂ ಹುದ್ದೆ ಖಾಲಿಯಾದಾಗ ಭಾರತದ ಮುಖ್ಯ ನ್ಯಾಯಮೂರ್ತಿಗಳು ಅಧಿಕಾರವನ್ನು ವಹಿಸ್ತಾರೆ ಇಂತಹ ಸಂದರ್ಭ ನಮ್ಮ ದೇಶದಲ್ಲಿ ಒಂದು ಬಾರಿ ಬಂದು ಬಂದುವರೆಗಿದೆ ಇವುಗಳಲ್ಲಿ ಯಾವುದು ಮಾಡ್ಯುಲೇಷನ್ ಮತ್ತು ಡಿಮಾಡ್ಯುಲೇಷನ್ ಕಾರ್ಯವನ್ನು ಮಾಡುತ್ತದೆ ಮಾಡ್ಯುಲೇಷನ್ ಮತ್ತು ಡಿಮಾಡ್ಯುಲೇಷನ್ ಅದು ಮಾಡೆಮ್ ಮಾಡುವಂತಹ ಒಂದು ಪ್ರಮುಖವಾದ ಕಾರ್ಯ ಮಾಡ್ಯುಲೇಷನ್ ಮತ್ತು ಡಿಮಾಡ್ಯುಲೇಷನ್ ಈ ಕಾರ್ಯವನ್ನು ಮಾಡುವಂಥದ್ದು ಮಾಡೆಮ್ ವರ್ಲ್ಡ್ ಡಾಕ್ಯುಮೆಂಟೇಷನ್ ವರ್ಲ್ಡ್ ಡಾಕ್ಯುಮೆಂಟೇಷನಲ್ಲಿ ಅದರೊಟ್ಟಿಗೆ ಬರುವಂತಹ ವಿಸ್ತಾರ ಯಾವುದು ವರ್ಲ್ಡ್ ಡಾಕ್ಯುಮೆಂಟೇಷನ್ ಇ ಎಕ್ಸ್ ಟಿ ಸಿ ಓ ಎಂ ಒ ಸಿ ಎಲ್ ಡಾಕ್ಯುಮೆಂಟೇಷನ್ ಡಾಕ್ ಇವುಗಳಲ್ಲಿ ಯಾವುದು ಪ್ರೆಸೆಂಟೇಷನ್ ಗ್ರಾಫಿಕ್ ಸಾಫ್ಟ್ವೇರ್ ಪ್ರೆಸೆಂಟೇಷನ್ ಗ್ರಾಫಿಕ್ ಸಾಫ್ಟ್ವೇರ್ ಯಾವುದು ಎಮ್ ಎಸ್ ವಿಂಡೋಸ್ ಎಮ್ ಎಸ್ ಪವರ್ ಪಾಯಿಂಟ್ ಎಮ್ ಎಸ್ ಎಕ್ಸೆಲ್ ಎಮ್ ಎಸ್ ವರ್ಲ್ಡ್ ಎಮ್ ಎಸ್ ವರ್ಲ್ಡ್ ಅವು ಪ್ರೆಸೆಂಟೇಷನ್ ಕೊಡ್ಬೇಕಾದ್ರೆ ನಾವು ಪಿ ಪಿ ಟಿ ಮಾಡ್ತಾ ಹೋಗ್ತೀವಿ ಅಂದರೆ ಪವರ್ ಪಾಯಿಂಟ್ ಎಮ್ ಎಸ್ ಪಿ ಪವರ್ ಪಾಯಿಂಟ್ನ ನಾವು ಪ್ರೆಸೆಂಟೇಷನ್ ಗ್ರಾಫಿಕ್ ಸಾಫ್ಟ್ವೇರಾಗಿ ಬಳಸ್ತೇವೆ ಕಾರ್ಬೋಲ್ಯಾಕ್ಟಿಮ್ ಎಂಬ ಒಂದು ಮಾನವ ಪಾಲಿಮರೈಸೇಷನ್ಗೆ ಒಳಪಟ್ಟಾಗ ಕಾರ್ಬೊಲ್ ಎನ್ನುವಂಥ ಒಂದು ಮಾನವಮರ್ ಅದು ಅದನ್ನು ಪಾಲಿಮರೈಸೇಷನ್ಗೆ ನಾವು ಒಳಪಡಿಸಿದಾಗ ಉಂಟಾಗುವಂಥ ಬರುವಂಥ ಒಂದು ಪಾಲಿಮರ್ ಯಾವುದು ಕಾರ್ಬೊಲ್ಯಾಕ್ಟಮ್ ಒಂದು ಮಾನವರು ಭಾಳಷ್ಟು ಮಾನವರುಗಳಿದೆ ಆದರೆ ಕಾರ್ಬೊಲ್ ಈ ಮಾನವ ನಾವು ಪಾಲಿಮರೈಸೇಷನ್ ಮಾಡ್ತೀವಿ ಪಾಲಿಮರೈಸೇಷನ್ ಮಾಡಿದಾಗ ಬರುವಂತಹ ಪಾಲಿಮರ್ ಯಾವುದು ಪಾಲಿಥೀನ್ ನೈಲಾನ್ ಟೆಫ್ಲಾನ್ ಥಿಯೋಕೋಲ್ ಬರುವಂತಹ ಪಾಲಿಮರೆ ಅದು ನೈಲಾನ್ ಭಾರತ ಸರ್ಕಾರದ ವೆಚ್ಚಕ್ಕೆಂದು ಸದನವು ಮಂಜೂರು ಮಾಡುವ ಹಣವನ್ನು ವಿನಿಯೋಗಿಸಿದರ ಬಗ್ಗೆ ಪರಿಶೀಲಿಸುವ ಸಾರ್ವಜನಿಕ ಲೆಕ್ಕಪತ್ರಗಳ ಸಮಿತಿಯಲ್ಲಿ ಎಷ್ಟು ಜನ ಸದಸ್ಯರನ್ನು ಒಳಗೊಂಡಿರುತ್ತದೆ ಅಂದರೆ ಭಾರತ ಸರ್ಕಾರ ಒಂದಿಷ್ಟು ಹಣವನ್ನು ಮಂಜೂರು ಮಾಡುತ್ತೆ ಅದರ ಎಲ್ಲ ಪರಿಶೀಲನೆ ಮಾಡುವಂತಹ ಕೆಲಸವು ಈ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಹಾಗಾದರೆ ಈ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಎಷ್ಟು ಜನರನ್ನು ಒಳಗೊಂಡಿರುತ್ತದೆ ಎಷ್ಟು ಜನರನ್ನು ಒಳಗೊಂಡಿರುತ್ತದೆ ಇಪ್ಪತ್ತೆರಡು ಜನಗಳನ್ನು ಒಳಗೊಂಡಿರುತ್ತದೆ ಭಾರತ ಸಂವಿಧಾನದ ಎಪ್ಪತ್ನಾಲ್ಕನೇ ತಿದ್ದುಪಡಿ ಮೂಲಕ ದೇಶದಲ್ಲಿ ಮುನ್ಸಿಪಾಲಿಟಿಯನ್ನು ಸ್ಥಾಪಿಸಲಾಯಿತು ಹಾಗಾದರೆ ಈ ಮುನ್ಸಿಪಾಲಿಟಿಯನ್ನು ಸ್ಥಾಪನೆ ಮಾಡಲಾದ ತಿದ್ದುಪಡಿ ಯಾವುದು ಸಾವಿರದ ಒಂಬೈನೂರ ತೊಂಬತ್ತೆರಡು ತೊಂಬತ್ತ್ಮೂರು ತೊಂಬತ್ತೈದು ತೊಂಬತ್ತ್ಮೂರು ತಿದ್ದುಪಡಿಯನ್ನು ಸಾವಿರದ ಒಂಬೈನೂರ ತೊಂಬತ್ತ್ಮೂರರಂದು ತರಲಾಯಿತು ಈ ಕೆಳಗಿನಲ್ಲಿ ಕ್ರೀಡಾಪಟುಗಳಿಗೆ ತಕ್ಷಣ ಶಕ್ತಿ ಬರುವಂತಹ ಮೂಲ ಯಾವುದು ವಿಟಮಿನ್ಸ್ ಪ್ರೋಟೀನ್ಸ್ ಕಾರ್ಬೋಹೈಡ್ರೇಟ್ಸ್ ಮತ್ತು ಫ್ಯಾಟ್ಸ್ ಕಾರ್ಬೋಹೈಡ್ರೇಟ್ಸ್ ಮಳೆಹನಿಗಳು ಗೋಳಾಕಾರವಾಗಿರಲು ಕಾರಣವೇನು ಮಳೆಯನಿಗಳು ಗೋಳಾಕಾರವಾಗಿರಲು ಕಾರಣವೇನು ವಾತಾವರಣ ಒತ್ತಡ ಗುರುತ್ವಾಕರ್ಷಣೆ ಶಕ್ತಿ ಮೇಲ್ಮೈ ಸೆಳೆತ ಯಾವುದೂ ಅಲ್ಲ ಮೇಲ್ಮೈ ಸೆಳೆತ ಅದನ್ನು ಕೆಲವೊಂದು ಸಲ ಕನ್ನಡದೊಳಗೆ ಮೇಲ್ಮೈ ಸೆಳೆತ ಅಂತ ಕೊಡೋದಿಲ್ಲ ಅದಕ್ಕೆ ಕನ್ನಡ ಇಂಗ್ಲೀಷ್ ಎರಡರಲ್ಲೂ ಸಮೇತ ಸರ್ಫೇಸ್ ಟೆನ್ಷನ್ ಅಂತ ಕೊಟ್ಟಿರ್ತಾನೆ ಸರ್ಫೇಸ್ ಟೆನ್ಷನ್ ಮಳೆ ಮಳೆ ಗೋಳಾಕಾರವಾಗಿರಲು ಕಾರಣ ಸರ್ಫೇಸ್ ಟೆನ್ಷನ್ ಡ್ರೀಮ್ ಫ್ರಮ್ ಮೈ ಫಾದರ್ ಈ ಕೃತಿಯ ಕರ್ತರು ಯಾರು ಡ್ರೀಮ್ ಫ್ರಮ್ ಮೈ ಫ್ರಾ ಫಾದರ್ ಬರಾಕ್ ಒಬಾಮಾ ಮಹಾತ್ಮ ಗಾಂಧಿ ಜವಹರ್ಲಾಲ್ ನೆಹರು ಅಬ್ರಾಂ ಲಿಂಕನ್ ಡ್ರೀಮ್ ಫ್ರಮ್ ಹೋಮ್ ಅದನ್ನು ಬರೆದುಕಂತೂ ಬರಕ್ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಪ್ರತಿನಿತ್ಯ ನಮ್ಮ ವಿಡಿಯೋಗಳನ್ನು ಪಡೆಯಲು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಇನ್ನಿತರ ನಮ್ಮ ಲೇಟೆಸ್ಟ್ ವಿಡಿಯೋಗಳನ್ನು ವೀಕ್ಷಿಸಲು ಪ್ಲೇಲಿಸ್ಟನ್ನು ಒಮ್ಮೆ ನೋಡಿ ಎಕ್ಸಾಮ್ ವೇದ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿದ ಎಲ್ಲ ಸ್ಪರ್ಧಾಕಾಂಕ್ಷಿಗಳಿಗೆ ಧನ್ಯವಾದಗಳು